ಗಣಿ ಧಣಿ ಜನಾರ್ದನ ರೆಡ್ಡಿ ಅವರು ಇದೀಗ ಸಿಸಿಬಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಆರೋಪ ಇದೆ, ಅಮಿನೆಂಟ್ ಡೀಲ್ ಪ್ರಕರಣದಲ್ಲಿ ಡೀಲ್ ಮಾಡಿಕೊಡ್ತೀನಿ ಇಡಿ ಅವರ ಒಂದು ಮುಂದೆ ನಿಮ್ಮ ಪ್ರಕರಣವನ್ನ ಕೈಬಿಡೋ ತರ ಒಂದು ಡೀಲ್ ಮಾಡ್ಕೊಡ್ತೀನಿ, ಇಷ್ಟು ಹಣ ಕೊಡಿ ಅಂತ ಒಂದು ಡೀಲ್ ಪ್ರಕರಣ ಮಾಡ್ಕೊಂಡಿದ್ದಾರೆ ಅಂತ. ಇದು ಎಷ್ಟು ಗಂಭೀರವಾದಂತಹ ಒಂದು ಆರೋಪ ಅಥವಾ ಪ್ರಕರಣ ಅನ್ನೋದಕ್ಕಿಂತ ಗಣಿ ಧಣಿ ಜನಾರ್ದನ ರೆಡ್ಡಿ ಅವರು ಕಳೆದ ಕೆಲ ವರ್ಷಗಳಿಂದಲೂ ಇಂತಹ ಒಂದಿಷ್ಟು ಸಂಕಷ್ಟಗಳನ್ನ ಸಿಬಿಐ ವಿಚಾರಣೆ ಎದುರಿಸಿದ್ರು. ಒಂದು ಅಕ್ರಮ ಆಸ್ತಿ ಸಂಪಾದನೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗಂಭೀರ ಪ್ರಕರಣಗಳು ಅವರ ಮೇಲಿದೆ, ಇವತ್ತು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ, ಅವರ ದೊಡ್ಡ ಬಂಗಲ ಏನಿದೆ ಕುಟೀರ ಅದು ಎಲ್ಲೋ ಒಂದ್ ಕಡೆ ವಾಸ್ತು ದೋಷ ಇದೆ, ಇದರಿಂದಾಗಿ ಅವರಿಗೆ ಯಾವತ್ತು ಕೂಡ ಅಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯವಾಗಲೇ ಇಲ್ಲ ಅಂತ. ಮತ್ತೊಂದ್ ಕಡೆ ಜನಾರ್ದನ ರೆಡ್ಡಿ ಅವರ ಜಾತಕ ಈಗ ಚೆನ್ನಾಗಿಲ್ವಂತೆ, 2020ಕ್ಕೆ ಚೆನ್ನಾಗಿದೆ ಅಂತೆ, ತುಂಬಾ ಮತ್ತೆ ರಾಜಯೋಗ ತರ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಎನಿವೇಸ್, ಜ್ಯೋತಿಷ್ಯ ಶಾಸ್ತ್ರ ಅದರದಾದಂತ ಒಂದು ತೂಗಳತೆಯಲ್ಲಿ ಒಂದು ನಿರ್ಧಾರವನ್ನ, ಒಂದು ನಿರ್ದಿಷ್ಟವಾದಂತಹ ಒಂದು ಅಂಶಗಳನ್ನ ಹೇಳತ್ತೆ. ಅನೇಕ ಸರಿ ನಾವು ಸಂಕಷ್ಟ ಬಂದಾಗ ದೇವರ ಮೊರೆ ಹೋಗ್ತೀವಿ, ತುಂಬಾನೇ ಕಷ್ಟಗಳು ಕಾಲಗಳು ಸರಣಿಯಲ್ಲಿ ಬರ್ತಾ ಇರಬೇಕಾದ್ರೆ ಜ್ಯೋತಿಷಿಯವರ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ ಮುಂದೆ ಅನ್ನುವಂಥ ಒಂದು ಆತಂಕವನ್ನು ನಿವಾರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಅಂತ ಒಂದು ಪ್ರಯತ್ನ ಇಲ್ಲೂ ಕೂಡ, ಅಂದ್ರೆ ರೆಡ್ಡಿಯವರ ಗ್ರಹಗತಿ ಈಗ ಸದ್ಯಕ್ಕೆ ಏನಿದೆ, ಜ್ಯೋತಿಷ್ಯದಲ್ಲಿ ಏನ್ ಹೇಳ್ತಾ ಇದೆ ಅನ್ನುವಂಥ ತಿಳಿಯುವಂತ ಪ್ರಯತ್ನ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡ್ತಾ ಈ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಹೋಗೋಣ. ಅವ್ರನ್ನ ಕಾರ್ಯಕ್ರಮ ಸ್ವಾಗತ ಕೋರ್ತೀನಿ ನಾನು. ಗೊಟ್ಟಿಗೆರೆ ಶಿವಣ್ಣ ಅವರು ಇದ್ದಾರೆ, ಖ್ಯಾತ ಜ್ಯೋತಿಷಿಗಳು, ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆಗೆ ಶ್ರೀಕುಮಾರ್ ಅವರು ಇದ್ದಾರೆ, ಇವರು ಕೂಡ ಖ್ಯಾತ ಜ್ಯೋತಿಷಿಗಳು, ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಗುರುಜಿ. ಯಾವತ್ತು ಸಂಕಷ್ಟ ಬಂದಾಗ ದೇವರು ಪದಕ್ಕೆ ಹೋಗಿ ಎರಗ್ತೀವಿ ನಾವು, ಕಷ್ಟಗಳು ಬಂದಾಗಲೇ ನಾವು ಜ್ಯೋತಿಷಿಗಳು ಅಥವಾ ತಿಳಿದವರ ಹತ್ರ ಹೋಗಿ ಏನಾಗ್ಬೋದು, ಏನಾಗಿದೆ ನನಗೆ ಇಲ್ಲಿವರೆಗೂ ಅನ್ನುವಂತ ಒಂದು ಸಂಕಷ್ಟವನ್ನ ಪರಿಹರಿಸುವಂತ ಅಥವಾ ಅದು ಅನುಮಾನವನ್ನ ಬಗೆಹರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಇವಾಗ ಜನಾರ್ದನ ರೆಡ್ಡಿ ಅವರ ಜಾತಕದಲ್ಲಿ ಅವರ ಟೈಮ್ ಹೇಗಿದೆ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೃಷ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಧ್ಯಾನ ಮಾಡಿ ಹೇಳೋದಾದರೆ ರೆಡ್ಡಿಯವರ ಜಾತಕ ಬಹಳ ವಿಶೇಷವಾಗೇ ಇದೆ, ಜೊತೆಯಲ್ಲಿ ಈಗ ಗುರುಬಲ ಇದೆ. ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವ್ರದ್ದು 11:67 ಬೆಳಗ್ಗೆ 6:30 ಅನ್ನೋದೇ ಸತ್ಯವಾದರೆ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ, ನಾ ಹೇಳುವುದಿಲ್ಲ ಸತ್ಯ ಅಂತ ಸಮರ್ಥನೆ ಮಾಡಿ ಜ್ಯೋತಿಷ್ಯದಲ್ಲಿ ಹೇಳ್ಬೋದು. ಅವ್ರದ್ದು ನಿಜವಾಗ್ಲೂ 11 ಆದರೆ ನಿನ್ನೆ ಅವರು ಏನು CCB ಹೋದ್ರು, ನಿನ್ನೆ ಹೋಗ್ಬಾರ್ದಾಗಿತ್ತು, ಅವರಿಗೆ ತಾಲಾಬರ ನಿನ್ನೆ ಚೆನ್ನಾಗಿರ್ಲಿಲ್ಲ, ಇವತ್ತಿನ ದಿನ ಚೆನ್ನಾಗಿದೆ, ಮತ್ತೆ ಶುಕ್ರವಾರನೂ ಚೆನ್ನಾಗಿತ್ತು. ಇದು ಮೊದಲಿಗೆ ಕಾಣೋದು, FIR ಅಂತ ಏನ್ ಹೇಳ್ತಾರೆ, ಫಸ್ಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ ಫಸ್ಟ್ ಕಾಣೋದು. ಅದರಿಂದ ಗುರುಬಲ ಇದೆ, ಅವ್ರಿಗೆ ಏನೇ ತೊಂದರೆ ಆದ್ರೂ ಏನೇ ಸಂಕಷ್ಟ ಬಂದ್ರು ತಾತ್ಕಾಲಿಕ ಅಷ್ಟೇ, ಅವರ ಯೋಗಾಯೋಗಗಳು ಬಹಳನೇ ಇದೆ. ಆದ್ರೆ ಅವ್ರಿಗೆ ಮನೆ ವಾಸ್ತುದೋಷ ಅನ್ನೋದಕ್ಕಿಂತ, ನಾನು ಮನೆ ನೋಡ್ಲಿಲ್ಲ, ಅವರ ಜನ್ಮ ಜಾತಕದಲ್ಲಿ 4ನೇ ಮನೆನ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀರಿ ಯೂನಿವರ್ಸಲ್ ಆಗಿ ಎಲ್ಲಾರ್ಗೂ ಮಾತಾಡುವಾಗ, ಲಗ್ನದಿಂದ 4ನೇ ಭಾವ ಏನಿದೆ ಆ ಭಾವ ಭಾವಾಧಿಪತಿ ಯಾರಿದ್ದಾರೆ, ಭಾವಾಧಿಪತಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ. ಭಾವಾಧಿಪತಿ ಅಷ್ಟಮದಲ್ಲಿದ್ದಾನೆ, ಉನ್ನತ ಸ್ಥಾನದಲ್ಲಿದ್ದಾನೆ, ಆದ್ರೆ ಆ ಭಾವದಲ್ಲಿ ಶನಿ ಇರೋದ್ರಿಂದ ವಾಸ ಮಾಡತಕ್ಕಂಥ ಮನೆಯಲ್ಲಿ ವಾಸ ಮಾಡೋ ಯೋಗ ಬಹಳ ಕಡಿಮೆ. ಅಂದ್ರೆ ಅವ್ರೇನ್ ಕಟ್ಸಿದ್ದಾರೆ ಆ ಮನೆಯಲ್ಲಿ ಬದುಕೋದು ಬಹಳ ಯೋಗ ಕಡಿಮೆ ಇದೆ ಅಂತ ಖಂಡಿತವಾಗಿ ಹೇಳುವುದು. ಯಾಕಂದ್ರೆ ಶನಿ ಆ ಒಂದು ವೈರಾಗ್ಯ ಜೀವನವನ್ನು ಕೊಡ್ತಾನೆ ಅಂತ ಜ್ಯೋತಿಷ್ ಶಾಸ್ತ್ರದ ಉಲ್ಲೇಖ ಇದೆ. ಅದರಿಂದ ಮುಂದೆ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ತಕ್ಷಣಕ್ಕೆ ಅವರ ಸಮಯ ಚೆನ್ನಾಗಿದೆ, ಆದ್ರೆ ನಿನ್ನೆ ತಾರಾಬಲ ಚೆನ್ನಾಗಿ ಇಲ್ಲದೆ ಇದ್ದಿದ್ರಿಂದ ತಾತ್ಕಾಲಿಕವಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗಬಹುದು ಅಂತ ಹೇಳ್ಬೋದು. ಓಕೆ ಗುರುಜಿ, ಏನ್ ಹೇಳ್ತೀರಾ ಅಂದ್ರೆ ಈಗ ಗುರು ಬಲ ಇದೆ, ಆದ್ರೂ ಕೂಡ ಅವ್ರಿಗೆ ಗುರುಜಿ ಹೇಳಿದಾಗೆ ಸ್ವಲ್ಪ ತಾತ್ಕಾಲಿಕವಾದಂತ ಅಡ್ಡಿಗಳು ಬರ್ತಾವೆ ಅಂತ ನಿಜನ? ಮೊದಲಿಗೆ 11/1967 ಅಂದ್ರೆ ಬೆಳಿಗ್ಗೆ 6:30 ಜನನವಾಗಿದ್ದು, ಸೊ ಉತ್ತರಾಷ್ಟ್ರ ನಕ್ಷತ್ರ ಧನುಷ್ಯ ಲಗ್ನ, ಸೊ ಧನುಷ್ಯ ಲಗ್ನಾಧಿಪತಿಯಾದ ಗುರುಗ್ರಹ ಅಷ್ಟಮದಲ್ಲಿ, ಈ ದ್ವಾದಶ ಲಗ್ನಗಳಲ್ಲಿ ಅಂದ್ರೆ 11 ಹುಟ್ಟಿರ್ತಕ್ಕಂಥವರಿಗೆ ಅಷ್ಟಮ ಆಧಿಪತ್ಯ ದೋಷ ಅಂತಕ್ಕಂಥದ್ದು ಕೊಡುತ್ತೆ. ಆದರೆ ಈ ಧನುಷ್ಯ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಅಷ್ಟಮ ಆಧಿಪತ್ಯ ದೋಷವಿಲ್ಲ, ಅಷ್ಟಮದಲ್ಲಿ ಯಾರೇ ಇದ್ರೂ ಒಳ್ಳೆಯದನ್ನು ಉಂಟು ಮಾಡ್ತಾನೆ, ಅಷ್ಟಮಾಧಿಪತಿ ಎಲ್ಲೇ ಇದ್ರೂ ಕೂಡ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥದ್ದು ಈ ಒಂದು ಧನುಷ್ಯ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅಂತಹ ಒಂದು ಲಗ್ನವೇ ಜನಾರ್ದನ ರೆಡ್ಡಿಯವರ ಲಗ್ನ, ಧನುಷ್ಯ ಲಗ್ನವಾಗಿರುತ್ತೆ. ಆ ಲಗ್ನದಲ್ಲಿ ರವಿ ಮತ್ತು ಬುಧಗ್ರಹ ಸೂಪರ್, ಭಾಗ್ಯಾಧಿಪತ್ಯಾದ ರವಿಗ್ರಹ ಲಗ್ನದಲ್ಲಿ, ದಶಮಾಧಿಪತ್ಯಾದ ಬುಧಗ್ರಹ ಲಗ್ನದಲ್ಲಿ, ಅಂದರೆ ಧರ್ಮ ಕರ್ಮಾಧಿಪತಿಗಳಾದಂತಹ ರವಿ ಬುಧ
ಧರ್ಮಕರ್ಮ ರಾಜ್ಯೋಗವನ್ನ ಉಂಟು ಮಾಡ್ತಕ್ಕಂಥದ್ದು, ನಿಪುಣ ಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು, ನಾಗಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು. ಸೊ ಲಗ್ನಾಧಿಪತ್ಯಾಗಿ ಒಂದು ಅಷ್ಟಮದಲ್ಲಿ ಇದ್ರೂ ಸಹ ಉಚ್ಚವಾಗಿರ್ತಕ್ಕಂಥದ್ದು ಅದು ರಾಶಿ ಕೇಂದ್ರದಲ್ಲಿ ಗಜಕೇಸರಿ ಯೋಗ, ಹಂಸಯೋಗ, ಪಂಚಮಹಾಪುರುಷ ಯೋಗದಲ್ಲಿ ಒಂದು ಯೋಗವಾದ ಹಂಸಯೋಗವನ್ನು ಉಂಟು ಮಾಡ್ತಕ್ಕಂಥದ್ದು ರಾಶಿಯಿಂದ ಕೇಂದ್ರದಲ್ಲಿ ಗುರುಚಂದ್ರ ಯೋಗ, ಗಜಕೇಸರಿ ಯೋಗ, ಹಂಸಯೋಗ ಅಂತಕ್ಕಂಥದ್ದು. ಲಗ್ನಕ್ಕೆ ಯೋಹಕಾರಕನಾದ ಕುಜಗ್ರಹ ದಶಮದಲ್ಲಿ ಕುಜ ಏನು ದಿಗ್ಬಲವಾಗಿದ್ದಾನೆ ಅಂತ. ಸೂಪರ್. ಆ ಲಗ್ನಕ್ಕೆ ಯೋಹಕಾರಕನಾದ ಕುಜಗ್ರಹ ದಶಮದಲ್ಲಿ ನಾಗಯೋಗದಲ್ಲಿ ಇದ್ದುಕೊಂಡು ಲಗ್ನದ ಮೇಲೆ ಚದುರ್ಥ ಅಂದರೆ ನಾಲ್ಕನೇ ದೃಷ್ಟಿ ಲಗ್ನದ ಮೇಲೆ ದೃಷ್ಟಿ ಬೀಳುವಂಥದ್ದು ಇನ್ನಷ್ಟು ಸೂಪರ್ ಆಗಿದೆ ಜಾತಕ ಅವ್ರದ್ದು. ಸೊ ಎರಡು ಅಗ್ನಿತತ್ವ ಗ್ರಹಗಳು ಅಂತ ಹೇಳ್ತೀವಿ, ರವಿ ಹಾಗೂ ಕುಜಗ್ರಹ. ಎರಡು ರಾಜಗ್ರಹಗಳು ಅಂತ ಹೇಳ್ತೀವಿ. ಇವತ್ತು ರಾಜಕೀಯವಾಗಿ ಸೈನ್ ಆಗಬೇಕು ಅಂದರೆ ಈ ಎರಡು ಗ್ರಹಗಳು ಪ್ರಧಾನವಾಗಿ ಚೆನ್ನಾಗಿರಬೇಕು. ಯಾವುದು? ಒಂದು ರವಿ ಮತ್ತು ಕುಜಗ್ರಹ. ಆ ಎರಡು ಗ್ರಹಗಳು ಕೂಡ ತುಂಬಾ ತುಂಬಾ ಬಲವಾಗಿದೆ. ಆ ಎರಡು ಗ್ರಹಗಳು ಕೂಡ ದೃಷ್ಟಿ ಬೀಳುತ್ತೆ, ಬಲವಾಗಿದ್ದಾನೆ. ಎರಡು ಕೂಡ ತ್ರಿಕೋಣಾಧಿಪತಿಗಳು, ಲಕ್ಷ್ಮೀ ಸ್ಥಾನಾಧಿಪತಿಗಳು, ಲಕ್ಷ್ಮೀ ಪುತ್ರ ಅಂದರೆ ತಪ್ಪಾಗಲಾರದು ಅಂತಕ್ಕಂಥದ್ದು. ಬಟ್ ಲಗ್ನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕೇಂದ್ರ ತ್ರಿಕೋನಗಳು ಚೆನ್ನಾಗಿರಬೇಕು ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಈ ಲಗ್ನಕ್ಕೆ ಕೇಂದ್ರದಲ್ಲಿ ಲಗ್ನದಲ್ಲೇ ತ್ರಿಕೋನ ಅಂತ ಏನು ಹೇಳ್ತೀವಿ, ಕೇಂದ್ರ ಆಧಿಪತ್ಯ ದೋಷ ಅಂದರೆ ಚರಲಗ್ನ, ಉಪಯಲಗ್ನ, ಸ್ಥಿರಲಗ್ನ ಅಂತ ಹೇಳ್ತೀನಿ. ಇದು ಉಪಯ ಲಗ್ನವಾಗಿರೋದ್ರಿಂದ ಸಪ್ತಮಾಧಿಪತಿಯಾದ ಬುಧಗ್ರಹ ಮಾರಕ ಬಾತಕ ಕೇಂದ್ರ ಆಧಿಪತ್ಯ ದೋಷವನ್ನು ಕೊಡ್ತಕ್ಕಂಥದ್ದು ಈ ಒಂದು ಬುಧಗ್ರಹ. ಆದರೆ ಲಗ್ನದಲ್ಲಿ ಯಾರೇ ಇದ್ರೂ ಕೂಡ ಅದು ಶುಭನಾದ ಕೇಂದ್ರ ಆಧಿಪತ್ಯ ದೋಷ ಕೊಡೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಸೊ ಈ ಒಂದು ಲಗ್ನಕ್ಕೀಗ ನಾಲ್ಕನೇ ಮನೆಯಲ್ಲಿ ಶನಿ ಇದ್ಕೊಂಡು ಕುಜನ ನೇರ ದೃಷ್ಟಿ ಸಮಸಪ್ತಮ ದೃಷ್ಟಿ ಶನಿಯ ಮೇಲೆ, ಶನಿಯ ದೃಷ್ಟಿ ಕುಜನ ಮೇಲೆ, ಹಾಗೂ ರವಿಯ ಮೇಲೆ ಕೂಡ ದಶಮ ದೃಷ್ಟಿ ಬೀರುವಂಥದ್ದು. ಇದು ಯಾವತ್ತಿಗೂ ಕೂಡ ರವಿಯು ಶನಿಯು ದೃಷ್ಟಿ, ಕುಜನು ಶನಿಯು ದೃಷ್ಟಿ ಇರಬಾರದು. ಪದೇ 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 ಈ ರೀತಿ ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥದ್ದು ವ್ಯಯಾಧಿಪತಿ. ಯಾವತ್ತಿಗೂ ಕೂಡ ಒಂದು ಜಾತಕವನ್ನು ತೆಗೆದುಕೊಂಡಾಗ ಗೋಚಾರದಿಂದ ವಯಸ್ಥಾನದಲ್ಲಿ ಪಾಪಗ್ರಹಗಳು ಸಂಚರಿಸಿದ್ದಾಗ ಗೋಚರಿಸಿದ್ದಾಗ ಲಗ್ನದಿಂದ ವ್ಯಯದಲ್ಲಿ ಒಂದು ಗ್ರಹ ಎದ್ದು ಅಥವಾ ಆಧಿಪತ್ಯ ಏನು ಸ್ಥಾನಾಧಿಪತಿ ಒಂದು ದಶೆ ನಡೆಯುವಾಗ 100% ಬಂಧನಕ್ಕೆ ಒಳಗಾಗುವಂಥದ್ದು, ಜೈಲ್ ಸೇರಲೇಬೇಕು ಅಂತಕ್ಕಂಥದ್ದು ಇದು ಕುಜ. ನೋಡಿ ಇವತ್ತು ಕರ್ಮಕಾರಕ ಶನಿ ವ್ಯಯಾಧಿಪತ್ಯಾದ ಕುಜನ ಮೇಲೆ ಸಪ್ತಮ ದೃಷ್ಟಿ ಬೀಳೋದ್ರಿಂದ ಇದು ಸಾಧ್ಯವಾಯಿತು. ಆದರೆ ಗೋಚಾರ ಫಲಗಳು ಅಂತ ಬಂದಾಗ ಇಲ್ಲಿ ಏನಾಗಿದೆ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಈಗಾಗಲೇ 1.5 ವರ್ಷದಿಂದ ಏಳುವರೆ ಶನಿ ನಡೀತಾ ಇದೆ. ಆದರೆ ಮೊದಲನೇ ಬಾರಿ ತುಂಬಾ ತುಂಬಾ ಸಮಸ್ಯೆಗಳು ಕೊಡುತ್ತೆ ಒಬ್ಬರ ಜೀವನದಲ್ಲಿ. 30 ವರ್ಷದೊಳಗೆ ಬಂದ್ರೆ ಅದರದೇ ಆದಂತಹ ಸಮಸ್ಯೆಗಳನ್ನ ಪ್ರತಿಯೊಬ್ಬರು ಕೂಡ ಎದುರಿಸಬೇಕು. 100% 30 ವರ್ಷ ದಾಟದ ಮೇಲೆ 60 ವರ್ಷದ ಒಳಗೆ ಬಂದ್ರೆ ವಿಪರೀತ ರಾಜ್ಯವನ್ನ ಕೊಡ್ತಕ್ಕಂಥದ್ದು ಅದೇ ಶನಿ 7 ವರ್ಷನಿ ನಡೆದಾಗ. 60ರ ಮೇಲ್ಪಟ್ಟು 90 ವರ್ಷದೊಳಗೆ ಯಾರೂ ಕೂಡ ಇದರಿಂದ ತಪ್ಪಿಸ್ಲಿಕ್ಕಾಗಲ್ಲ, ಮರಣ ಶನಿಯನ್ನು ಮರಣವನ್ನು ಹೊಂದಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಇವರ ವಯಸ್ಸು 51 ವರ್ಷ 8 ತಿಂಗಳು. ಇವತ್ತು 11ನೇ ತಾರೀಕು, ಅವ್ರು ಏನು ಜನವರಿ 11ಕ್ಕೆ ಹುಟ್ಟಿದ್ರು, ಇವತ್ತು 11ನೇ ತಾರೀಕು ಮಾತಾಡ್ತಿದ್ವಿ ನೋಡಿ ಅಲ್ವಾ. ಹಾಗಾಗಿ 52ನೇ ವರ್ಷದಲ್ಲಿ ಇದ್ದಾರೆ ಈಗ. ಸೊ ಅಂತಹ ಸಂದರ್ಭದಲ್ಲಿ ಶನಿ ರಾಶಿಯಾಧಿಪತ್ಯವಾಗಿ ಶನಿ ಇರೋದ್ರಿಂದ, ರಾಶಿಯಿಂದ ತೃತೀಯದಲ್ಲಿರೋದ್ರಿಂದ, ಲಗ್ನದಿಂದ ಅವನು ಚತುರ್ಥ ಭಾವದಲ್ಲಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಈಗ ಚಂದ್ರದಶೆ ಗುರುದಶೆ ಚಂದ್ರಭುಕ್ತಿ ಗಜಕೇಸರಿ ಯೋಗದ ಉತ್ತಮ ಫಲಗಳು ಈಗ ನಡೀತಾ ಇದೆ. ಫೆಬ್ರವರಿ 2019 ತನಕ, ನಂತರ 2041 ತನಕ ತುಂಬಾ ತುಂಬಾ ಚೆನ್ನಾಗಿದೆ. 2021 ತನಕ ಗುರುದಶೆ, 21ರ ನಂತರ 19 ವರ್ಷ ಕಾಲ ಶನಿದಶೆ. ಒಟ್ಟಾರೆಯಾಗಿ ಅವರ ವಯಸ್ಸು 75 ವರ್ಷ ಆಗುವ ತನಕ ಉತ್ತಮ ಫಲಗಳನ್ನು ಕೊಡ್ತಕ್ಕಂಥದ್ದು. ಈಗ ನಡೀತಾ ಇರತಕ್ಕಂಥದ್ದು ಏನು ಅಂದರೆ ನಿನ್ನೆ ನಡೆದಿರ್ತಕ್ಕಂಥದ್ದು ಆ ಘಟನೆ ಏನಿದೆ ಅದು ಜ್ಯೇಷ್ಠ ನಕ್ಷತ್ರ. ಈ ಜ್ಯೇಷ್ಠ ನಕ್ಷತ್ರ ಉತ್ತರಾಷಾಢ ನಕ್ಷತ್ರಕ್ಕೆ ವಧಿತಾರೆ ನಕ್ಷತ್ರ. ಗುರುಗಳು ಹೇಳಿದ್ದಾಗೆ ನಿನ್ನೆ ಒಂಚೂರು ಎಲ್ಲಾದರೂ 100% ತಾರಾಬಲ ನಿತ್ಯ ಮುಹೂರ್ತಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಎಷ್ಟೇ ರಾಜ್ಯೋಗದಲ್ಲಿ ಹುಟ್ಟಿದ್ರು ಕೂಡ, ಎಷ್ಟೇ ದುಡ್ಡು ಅಂದ್ರೆ ಕೋಟ್ಯಾಧೀಶರಾದರೂ ಕೂಡ ತಾರಾಬಲ ನಿತ್ಯ ತಾರಾಬಲ ಅಂತಕ್ಕಂಥದ್ದು ಮುಖ್ಯವಾಗಿ ನೋಡಬೇಕಾಗ್ತದೆ.
ಅಂತಹ ಸಂದರ್ಭದಲ್ಲಿ ನಿನ್ನೆ ಒಂಚೂರು ಅವ್ರೇನಾದ್ರು ಮಿಸ್ ಆಯ್ತು ಅಂದ್ರೆ 100% ಅವರಿಗೆ 75 ವರ್ಷದ ತನಕ ಯಾವುದೇ ಗಂಡಾಂತರವಿಲ್ಲ, ಇಂತಹ ಒಂದು ಬಂಧನ ಖಂಡಿತವಾಗಿ ಇಂತಹ ಒಂದು ಭಯಭೀತರಾಗಿ ಬಾಳಬೇಕಾಗಿದ್ದಿಲ್ಲ. ಅದು ಇನ್ನೂ ಕೂಡ ವಿಶ್ಲೇಷಣೆ ಮಾಡುವಂತದ್ದು ಇದೆ, ಅದು ಮುಂದಿನ ಸಂಚಿಕೆಯಲ್ಲಿ ಹೇಳಿ. ಅಂದ್ರೆ ಈಗ ತಾರಾಬಲ ಇರ್ಲಿಲ್ಲ ಅಂತ ಹೇಳಿದ್ರಿ ಗುರುಗಳೇ, ನಿನ್ನೆ ತಾರಾಬಲ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವ್ರು ಹೋಗ್ಬಿಟ್ಟು ಶರಣಾಗತಿ ಐ ಮೀನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ನಿನ್ನೆ ತಾರಾಬಲ ಇಲ್ದಿರುವಂತಹ ದಿನದಲ್ಲಿ ಆ ಪ್ರಕ್ರಿಯೆಗೆ ಅವರೇ ಚಾಲನೆ ಕೊಟ್ಟಿರೋದ್ರಿಂದ, ವಿಚಾರಣೆಗೆ ಅವರೇ ಹಾಜರಾಗಿರೋದ್ರಿಂದ ಮುಂದೆನೂ ಹಂಗೆ ಸಂಕಷ್ಟಗಳು ಬರ್ತಾವ ಅಥವಾ ಅದು ಆ ದಿನಕ್ಕೆ ಮಾತ್ರ ಸೀಮಿತನ? ಅಲ್ಲ, ಇವತ್ತು ನಿನ್ನೆ ಹೋಗಿದ್ದಾರೆ, ಇವತ್ತು ಇನ್ನೂ ಅಲ್ಲೇ ಇದ್ದಾರೆ, ಇನ್ನು ವಿಚಾರಣೆ ನಡೀತಾ ಇದೆ ಅಂದ್ರೆ ಇವತ್ತು ತಾರಾಬಲ ಚೆನ್ನಾಗಿದೆ. ಇವತ್ತು ಅವರ ಒಂದು ಮಾತಿನ ರೀತಿ ಅಥವಾ ಕಾನೂನಿನ ರೀತಿಯಲ್ಲಿ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಆದ್ರೆ ಮುಹೂರ್ತ ಅಂತ ನಾವು ಫಿಕ್ಸ್ ಮಾಡಿದಾಗ, ಮುಹೂರ್ತ ಗಟ್ಟಿಮೇಳ ಅಂತ ಏನ್ ತಾಳಿ ಕಟ್ತಾರೆ, ಅದು ವಿಶೇಷ ಮುಹೂರ್ತ ಅಂತ. ಅಂದ್ರೆ ನಾವು ಮಾತಾಡೋ ಪ್ರತಿಯೊಂದು ಟೈಮ್ಗೂ ಮುಹೂರ್ತಗಳಿರುತ್ತೆ, ಒಂದು ದಿನಕ್ಕೆ 12 ಮುಹೂರ್ತ ಇರುತ್ತೆ, ಅದರಲ್ಲಿ ಮುಹೂರ್ತ ಮುಖ್ಯ ಆಗುತ್ತೆ, ಒಂದು ಯಾವುದೋ ಒಂದು ಮುಹೂರ್ತ. ಹಂಗೆ ತಾರಾಬಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ತಾರೆ ಒಳ್ಳೇದು, ಒಂದ್ ತಾರೆ ಕೆಟ್ಟದ್ದು ಇರುತ್ತೆ. 9 ತಾರಾಬಲ ಇದ್ದಲ್ಲಿ 4 ಒಳ್ಳೇದು, 5 ಕೆಟ್ಟದ್ದು ಅಂತ ಇರುತ್ತೆ. ಅದರಲ್ಲಿ ನಿನ್ನೆ ತಾರಾಬಲ ಅವರಿಗೆ ವಧ ತಾರೆ ಆದ್ರಿಂದ ಚೆನ್ನಾಗಿರ್ಲಿಲ್ಲ ಅಂತ. ಅದನ್ನ ನಿನ್ನೆ ಹೋಗಿರೋದ್ರಿಂದ ಸಾಮಾನ್ಯವಾಗಿ ಸಂಕಷ್ಟಕ್ಕೆ ಗುರಿಯಾಗಬೇಕಾಗ್ತದೆ. ಆದ್ರೆ ಇವತ್ತು ತಾರಾಬಲ ಇರೋದ್ರಿಂದ ಅವ್ರಿಗೇನು ತೊಂದರೆ ಆಗದಿರ, ಆಚೆ ಬಂದ್ರು ಬರಬಹುದು ಅಂತ, ನಾಳೆ ಬೇಲ್ ಸಿಕ್ಕಿದ್ರು ಸಿಗಬಹುದು ಅಂತ. ಹೀಗೆ ತಾರಾಬಲ ಬಹಳಷ್ಟು ಮನುಷ್ಯನ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ. ಆದ್ರೂ ಅವ್ರಿಗೆ ಸುಖಸ್ಥಾನದಲ್ಲಿ ಶನಿ ಇರೋದ್ರಿಂದ ಅವರೆಷ್ಟೇ ಕೋಟಿ ಲಕ್ಷಗಳು ಎಷ್ಟಕ್ಕೆ ಬದುಕಿದ್ರು ಸಹ ಅವರಿಗೆ ನಿಜವಾಗ್ಲೂ ಸುಖ ಕಡಿಮೆ. ಅಂದ್ರೆ ಯಾವುದು ವಾಹನ ಸುಖ ಇರ್ಬೋದು, ಮನೆ ಸುಖ ಇರ್ಬೋದು, ಯಾವುದೇ ಒಂದು ಐಕ ಸುಖ ಭೋಗಗಳೇನಿದೆ ಅದು ಕಡಿಮೆ ಅಂತ ಹೇಳುತ್ತೆ. ಅಂದ್ರೆ ಜಾತಕವನ್ನ ಪರಿಶೀಲನೆ ಮಾಡಿ ಇದಕ್ಕೆ ಮೊದಲೇ ಪರಿಹಾರಗಳು ಮಾಡಿಸ್ಕೊಂಡಿದ್ದಿದ್ರೆ, ಅಂದ್ರೆ ಏನೇನ್ ಕಾಯಿಲೆ ಇದೆ ಅಂತ ಹೇಳ್ತೀವಿ, ಆ ಕಾಯಿಲೆಗೆ ಸಂಬಂಧಪಟ್ಟ ಔಷಧಿ ತಗೊಂಡಿದ್ದಿದ್ರೆ ಆ ಕಾಯಿಲೆ ಬರ್ತಿರ್ಲಿಲ್ಲ, ಅಂದ್ರೆ ಆ ದೋಷ ನಿವಾರಣೆ ಮಾಡಬಹುದಾಗಿತ್ತು ಅಂತ. ಹಿಂಗೆ ಸುಖಸ್ಥಾನದಲ್ಲಿ ಶನಿ ಸಂಚಾರ ಮತ್ತು ಈಗ ಲಗ್ನದಲ್ಲಿ ಶನಿ ಸಂಚಾರ ಮಾಡ್ತಾರಿಂದ 7:30 ಅಂತ ಏನ್ ಹೇಳಿದ್ರು ಅದ್ರ ಪ್ರಕಾರ ಇವತ್ತು ಪ್ರಾರಂಭ ಆಗಿರೋದ್ರಿಂದ, ಆದ್ರೂ ಗುರುಬಲ ಇರೋದ್ರಿಂದ ಸಾಮಾನ್ಯವಾಗಿ ಯೋಗಗಳನ್ನು ಅನುಸರಿಸಿ ಹೇಳೋದಾದ್ರೆ ಅಷ್ಟೇನ್ ತೊಂದರೆ ಅವರಿಗೆ ಆಗಲ್ಲ, ಒಂದ್ಸಮ ಆದ್ರೂ ತಾತ್ಕಾಲಿಕವಾಗಿರುತ್ತೆ ಅಂತ ಖಂಡಿತವಾಗಿ ಹೇಳ್ಬೋದು. ವ್ಯಕ್ತಿಯ ಒಂದು ಅವರ ಒಂದು ಕರ್ಮ ಫಲಗಳು ಅಂತ ಹೇಳ್ತೀವಿ ನಾವು, ಈಗ ಕರ್ಮ ಫಲಗಳು ತುಂಬಾ ನಂಬ್ಕೊಂಡು ಬಂದಿರ್ತೀವಿ, ಹಿಂದೆ ಏನಾಗಿತ್ತೋ ಈಗ ಏನಾಗಿತ್ತೋ ಅನ್ನುವಂಥದ್ದು. ಕರ್ಮ ಫಲಗಳ ಬಗ್ಗೆ ಮಾತಾಡೋಣ. ಕಾಲರ್ ಇದ್ದಾರೆ, ಪಬ್ಲಿಕ್ ಕಾಲರ್ ಪ್ರಶಾಂತ್ ಅಂತ ಬೆಂಗಳೂರಿಂದ. ನಮಸ್ಕಾರ ಮೇಡಮ್. ಹೇಳಿ ಪ್ರಶಾಂತ್ ಅವರೇ. ಮೇಡಮ್, ಅದೇ ನಾನು ನಿಮ್ದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಓಕೆ, ಸಾಧಾರಣವಾಗಿ ಎಲ್ಲಾ ಕಡೆ ಈ ತರ ಕಾರ್ಯಕ್ರಮಗಳು ಬರ್ತಾ ಇದೆ. ಓಕೆ, ನಂದು ಒಂದ್ ಏನ್ ಪ್ರಶ್ನೆ ಇದೆ ಅಂದ್ರೆ, ಸೊ ಇವಾಗ ಅದ್ರ ಬಗ್ಗೆ ಈಗ ಜನಾರ್ದನ ರೆಡ್ಡಿ ಅವ್ರ ಬಗ್ಗೆ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದೀರಾ, ಈಗ ಏನಂದ್ರೆ ಆಗ್ಬಿಟ್ಟಿದೆ ಅಂದ್ರೆ ಇವರು ಏನೋ CBI ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆಗ್ಬಿಟ್ಟಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನ್ ಏನೊಂದು ಯೋಚನೆ ಮಾಡಿದೆ ಅಂದ್ರೆ, ಇದನ್ನ ಯಾಕೆ ನೀವು ಮೊದ್ಲೇ ಇದ್ ಮಾಡಿ ಈ ತರ ಜಾತಕ ಇದು ನಂಬೋದಾರೆ, ಮೊದ್ಲೇ ಯಾಕೆ ಇದನ್ನ ಆಂಟಿಸಿಪೇಟ್ ಮಾಡಿ ಯಾಕೊಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಅನಿಸ್ತು ನನ್ಗೆ. ಸೊ ನನ್ನ ಅಭಿಪ್ರಾಯ ಅಷ್ಟೇ, ಇನ್ನೇನಿಲ್ಲ. ಸಾಧಾರಣವಾಗಿ ಎಲ್ಲ ಆದ್ಮೇಲೆ ಬರುತ್ತೆ. ಸೊ ಅಲ್ಲ, ಇನ್ನು ಏನು ಅಂದ್ರೆ, ಈಗ ಸಿ ಅದು ಏನಾಗ್ಬಿಡುತ್ತೆ, ಕಾನೂನು ಮತ್ತು ಪ್ರಜಾಪ್ರಭುತ್ವ ಸಂವಿಧಾನ ಅಂತ ನಂಬ್ಕೊಂಡ್ ಬಂದಾಗ ಅದರ ಕೆಲಸ ಅದು ಮಾಡ್ತಾ ಇರುತ್ತೆ, ಅದು ಅವರ ಕರ್ತವ್ಯ ಅವ್ರು ನಿರ್ವಹಿಸ್ತಾ ಇರ್ತಾರೆ. ಯತನ್ ಮಧ್ಯೆ ಒಂದು ನಿಮ್ ತರ ಒಂದು ಕುತೂಹಲ ಇರುತ್ತಲ್ವಾ, ಏನಾಗಿರುತ್ತೆ, ಏನ್ ಇರ್ಬೋದು ಇವ್ರ ಜಾತಕದ, ಯಾಕೆ ಇವ್ರು ಪದೇ ಪದೇ ಈ ತರ ಸಂಘರ್ಷಗಳು ಬರ್ತಾವೆ ಅನ್ನುವಂತ ಕುತೂಹಲವನ್ನು ನಿವಾರಿಸಿಕೊಳ್ಳುವಂತ ಒಂದು ಇದು ಅಂದ್ರೆ ಒಂದು ಪ್ರಯತ್ನ ಇದು ಅಷ್ಟೇ. ಆದ್ರೆ ಇವ್ರಿಗೆ ಈ ಕಂಟಕ ಇದೆ, ಇನ್ನ ಒಂದು ಒಂದ್ ತಿಂಗಳ ಕಂಟಕ ಇದೆ, ಇವ್ರು ಅರೆಸ್ಟ್ ಆಗ್ತಾರೆ, ಇವ್ರ ಇದು ಎಕ್ಸಾಂಪಲ್ ಅಷ್ಟೇ. ಜನಾರ್ದನ ರೆಡ್ಡಿ ಅವ್ರ ಬಗ್ಗೆ ಎಕ್ಸಾಂಪಲ್, ಯಾವುದೇ ತರ ಅದನ್ನು ಏನೇ ಒಂದು ವಿಚಾರದಲ್ಲಿ ತಗೊಂಡಿರ್ಲಿ, ರಾಜಕೀಯ ಆಗ್ಲಿ ಅಥವಾ ಬೇರೆ ಇನ್ನೊಂದಾಗ್ಲಿ, ಆದ್ಮೇಲೆ ಮಾಡ್ತೀವಿ. ಅದಕ್ಕೆ ನೋಡಿ ನಾನು ಉತ್ತರ ಕೊಡ್ತೀನಿ. ಏನಾಗಿದೆ ಅಂದ್ರೆ, ಜ್ಯೋತಿಷ್ಯವನ್ನ ನಾವು ಇವ್ರಿಗ ಇವ್ರೇನ್ ಕರೆದಿದ್ದಾರೆ, ಕರೆದಾಗ ಬಂದು ಹೇಳ್ತಾ ಇರೋದು ಜ್ಯೋತಿಷ್ಯ ಆಗುತ್ತೆ ವಿನಃ, ನಾವಾಗ ನಾವೇ ಬಂದು ನೋಡಿ ಜನಾರ್ದನ್ ರೆಡ್ಡಿಗೆ ಹೆಂಗಿದೆ, ವಿಜಯ್ ಮಲ್ಯನ್ಗೆ ಹೆಂಗಿದೆ, ಇನ್ನೊಬ್ರಿಗೆ ಹಂಗಿದೆ, ಇನ್ನೊಬ್ರಿಗಿಂತ ಹೇಳಕ್ಕೆ ಬರಲ್ಲ, ಇದು ಅವರ ವೈಯಕ್ತಿಕಾಗಲ್ಲ ಅಂತ ಅವರ ವೈಯಕ್ತಿಕವಾಗಿ ನೋಡ್ಕೋಬೇಕು, ನೋಡ್ಕೊಂಡಿರ್ತಾರೆ, ಪರಿಹಾರ ಕೂಡ ಮಾಡ್ಕೊಂಡಿರ್ಬೋದು ಅಥವಾ ಪರಿಹಾರ ಇನ್ನು ಸ್ಟ್ರಾಂಗ್ ಆಗಿ ಮಾಡಬೇಕು ಅಂತ ನಾನು ಹೇಳಕ್ ಬಯಸ್ತೀನಿ. ನಾನು ಜ್ಯೋತಿಷ್ಯವನ್ನ ಅಷ್ಟೊಂದು ನಾವು ನಾವಾಗ ನಾವೇ ಹೋಗಿ ಹೇಳಿದ್ರೆ ತಪ್ಪಾಗುತ್ತೆ, ಹಂಗೆ ಹೇಳಕ್ ಬರಲ್ಲ, ಅದು ಧರ್ಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕರೆಸ್ಬೇಕು ಅಥವಾ ಇವಾಗ ನಾನು ಇವಾಗ್ಲೇ ಇವಾಗ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ. ಹೇಳಿ. ಮುಂದೆ ಏನೇ ಒಂದ್ ಬಿಡಿ ರಾಜಕೀಯ, ಅದು ನಿಮಗ್ ಬಿಟ್ಟಿದ್ದು. ಮುಂದೆ ಇನ್ನೊಂದ್ ಒಂದ್ ತಿಂಗಳಲ್ವೋ ಅಥವಾ ಇನ್ನೊಂದ್ 2 ತಿಂಗಳಲ್ಲಿ ಏನಾದ್ರೂ ನಾವು ವರಿ ಮಾಡುವಂತದ್ ಇದೆಯಾ, ಯಾವ್ದೇ ಇದ್ರೊಳಗೆ? ಪ್ರಶಾಂತ್ ಅವರೇ, ಇದನ್ನ ನಾನು 10 ವರ್ಷಗಳಿಂದೇನೆ ಕುತ್ಕೊಂಡು ಮೇದಿನಿ ಜ್ಯೋತಿಷ್ಯ ಅಂತ
ವಿಶ್ವದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಏನೆಲ್ಲ ವಿದ್ಯಮಾನಗಳಾಗುತ್ತೆ ಅಂತೇಳಿ ಮೇದಿನಿ ಜ್ಯೋತಿಷ್ ಅಂತ ನಾನು ಬಹಳಷ್ಟು ಹೇಳಿದ್ದೀನಿ. ಏನಾಗಿದೆ ನೀವು ಕೇಳ್ತಿರೋ ಪ್ರಶ್ನೆಗೆ ನಾವು ಒಂದು ಮಾತೇಳ್ಬಹುದು. ಧನುಸ್ ರಾಶಿಯಲ್ಲಿ ಧನುಸ್ ರಾಶಿ ಅಧಿಪತಿ ಗುರು, ಅವನು ಧರ್ಮಾಧಿಪತಿ, ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನೋಡಿ ಈ ವಿದ್ಯಮಾನಗಳು ನಡೀತಾ ಇದೆಯಲ್ಲ, ಲಿಂಗಾಯತರು ವೀರಶೈವರು ಅನ್ನೋದೊಂದು, ಅಯ್ಯಪ್ಪ ಸ್ವಾಮಿದೊಂದು, ಮತ್ತೆ ಅಲ್ಲೆಲ್ಲೋ ಮಠದಲ್ಲಿ ಸ್ವಾಮಿಯೊಬ್ರು ಸತ್ತಿದ್ದು, ಇನ್ನೊಂದು ಗದಗಲ್ಲಿ ಸ್ವಾಮಿಗಳೊಬ್ರು ಸತ್ತಿದ್ದು, ಈ ವಿದ್ಯಮಾನಗಳೆಲ್ಲ ಬರುತ್ತೆ. ಅಂತ ಈಗ ಟಿಪ್ಪು ಜಯಂತಿ ಗಲಾಟೆ ಆಗ್ತಾ ಇರೋದು ಏಕೆಂದ್ರೆ ಧರ್ಮಾಧಿಪತಿ ಆಗಿರ್ತಕ್ಕಂಥ ಗುರು ಆ ರಾಶಿಯಲ್ಲಿ ಸಿನಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದನ್ನ ಕಾಲಪುರುಷ ಮಾಧ್ಯಮಗಳಲ್ಲಿ ಕುತ್ಕೊಂಡು ಹೇಳ್ತಕ್ಕಂಥದ್ದಲ್ಲ, ಇದು ಧರ್ಮ ಸೂಕ್ಷ್ಮಗಳು. ಇದನ್ನೆಲ್ಲ ಬಹಳಷ್ಟು ಧರ್ಮ ಸೂಕ್ಷ್ಮಗಳನ್ನ ನಾವು ಎಲ್ಲಿ ಹೇಳ್ಬೇಕು ಅಲ್ಲೇ ಹೇಳ್ಬೇಕು ಅಂತ ಇಲ್ಲಿ ಕುತ್ಕೊಂಡು ಹೇಳಂತದ್ದಲ್ಲ ಇದು. ಆದ್ರೆ ಹೌದೌದು, ಆದ್ರಿಂದ ಇದೆಲ್ಲ ನಡೀತಾ ಇರೋದು ಯಾಕೆಂದ್ರೆ ಶನಿ ಎಲ್ಲಿವರೆಗೂ ಧನಸ್ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ಅಲ್ಲಿವರೆಗೂ ಈ ವಿದ್ಯಮಾನಗಳು ನಡೀತಾನೆ ಇರುತ್ತೆ ಅಂತ, ತದನಂತರ ಬದಲಾವಣೆ ಆಗುತ್ತೆ. ಈಗ ನಾನು ಸಾಮಾನ್ಯವಾಗಿ ಕೆಲವು ಸಮಯ ಸಿಕ್ಕಿದಾಗ ಕಾರ್ಯಕ್ರಮಗಳು ನೋಡ್ತಾ ಇರ್ತೀನಿ, ಒಂದ್ ಮಾತು ಹೇಳಿದಾಗ ನೀವೇ ಅಂತಲ್ಲ, ಯಾವ್ದೇ ಜಂಡಲಿ ಒಂದ್ ಜ್ಯೋತಿಷ ಏನೇ ಒಂದಾಗ್ಲಿ ನೋಡಿದಾಗ ಅವ್ರು ಹೇಳಿದಾಗ ನಾನು ನೋಟ್ ಮಾಡ್ಕೊಳ್ತೀನಿ, ಓಕೆ ಅವ್ರು ಹೇಳ್ತಾರೆ ಇನ್ನೊಂದ್ 2 ತಿಂಗಳು ಏನೋ ಆಗುತ್ತೆ ಇದು ಅಂತ. ಬಟ್ ನಾನ್ ನೋಡ್ದಂಗೆ ಜನರಲಿ ಆತರ ನಾವು ವರಿ ಮಾಡ್ಕೊಳೋ ಬೇಕಾದಂತೆ ನೀನ್ ಇಲ್ಲ, ನಾನ್ ನೋಡ್ದಂಗೆ ಸುಮಾರು ನಾ ಬರ್ದು ಇಟ್ಕೊಂಡಿದ್ದೀನಿ. ಹೌದೌದೌದು, ನಿಮಗೆ ಟೈಮ್ ಸಿಗಲ್ಲ ಆಯ್ತಾ, ನಾ ಇದೇ ವೇದಿಕೆಯಲ್ಲಿ ಗ್ರಹಣ ದಿನಕ್ಕೆ ಆಗುವ ವಿದ್ಯಮಾನಗಳ ಬಗ್ಗೆ ಎಲ್ಲ ಹೇಳಿದ್ವಿ, ಏನು ವರಿ ಮಾಡ್ಬೇಕಾಗಿಲ್ಲ ಅಂತ. ಸೊ ಅದಕ್ಕೆ ಈ ತರ ಒಂದು ನೀವು ಈ ತರ ಕಾರ್ಯಕ್ರಮ ಮಾಡಿದಾಗ ಸೊ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕಾಗಿ. ಎಸ್, ಮತ್ತಷ್ಟು ಚರ್ಚೆ ಮಾಡೋಣ. ಕರ್ಮಫಲದ ಬಗ್ಗೆ ಕೂಡ ಮಾತಾಡಬೇಕು, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಕರ್ಮಫಲವನ್ನ ಅವನು ಅನುಭವಿಸ್ತಾನೆ, ಅದು ಅದು ಯಾರಿಗೂ ಕೂಡ ತಪ್ಪಿದ್ದಲ್ಲ ಅನ್ನುವಂಥದ್ದನ್ನ ಕೇಳ್ತೀವಿ ನಾವು. ಹಾಗಾದ್ರೆ ಇವರ ಜಾತಕದಲ್ಲೂ ಕೂಡ ಅದು ಇದೆಯಾ, ಏನ್ ಕರ್ಮಫಲ, ಹಾಗಾದ್ರೆ ಇವಾಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅದಕ್ಕೆ ಕಾರಣನ ಅನ್ನುವಂಥದ್ದು ಕೂಡ ತಿಳ್ಕೊಳ್ಳೋಣ ಒಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಜನಾರ್ದನ ಜಾತಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಾಲರ್ ಇದ್ದಾರೆ ವಿಠಲ್ ಅಂತ, ನಮಸ್ಕಾರ. ನಮಸ್ಕಾರ ವಿಠಲ್ ಅವರೇ. ಹೌದು ಮೇಡಮ್, ನಮಸ್ಕಾರ ಮೇಡಮ್, ಹೇಳಿ, ಮಾತಾಡಿ. ಜನಾರ್ದನ್ ರೆಡ್ಡಿ ಬಂದ್ಬಿಟ್ಟು ಮಾತಾಡಿ. ಹಾ ಮಾತಾಡಿ, ಕೇಳಿಸ್ತಿದೆ. ಮಾತಾಡಿ ರೆಡ್ಡಿ ಬಂದ್ಬಿಟ್ಟು ನಮ್ಮ ದೇಶದ ನಮ್ಮ ಕರ್ನಾಟಕ ದೇಶದ ಇದು ಇಡೀ ಸಂಪತ್ತನ್ನೇ ದೋಚ್ಕೊಂಡು ಹೋದವನು ಅಲ್ವಾ ಮೇಡಮ್? ಇದು ನಿಜ ಅಲ್ಲ ಮೇಡಮ್? ಅವ್ರು ತಪ್ಪು ಮಾಡಿರೋದ್ ಮಾಡಿರೋದೆ ಅಲ್ವರಾ? ಮತ್ತೆ ಯಾಕೆ ಮೇಡಮ್ ಇವ್ರಿಗೆ ಇಷ್ಟೆಲ್ಲ ಜಾತಕ ಗೀತಕ ನೋಡ್ಕೊಂಡು ಇದ್ ಮಾಡ್ಕೊಂಡು? ಇದು ನಾವ್ ನೋಡಿ ಒಂದು ಕುತೂಹಲ, ಒಂದು ನಿಮ್ ತರನೇ ವೀಕ್ಷಕರ ಬಳಗ ಇರುತ್ತಲ್ಲ, ನಮ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ, ಒಂದು ಅದನ್ನ ನೋಡುವಂತ ವೀಕ್ಷಕ ಬಳಗ ಇರುತ್ತೆ. ನಾವು ಎಲ್ಲರನ್ನು ಕೂಡ ಅವರ ಒಂದು ಆಶಯದಂತೆ ಕಾರ್ಯಕ್ರಮ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇದು ನಮಗೆ ತಿಳಿಯುವಂತ ಕುತೂಹಲ ಅಲ್ಲ, ತಿಳಿಯುವಂತ ಕುತೂಹಲ ಇದ್ದಂತ ವೀಕ್ಷಕರಿಗೆ ಕೊಡಬಾಡುವಂತ ಒಂದು ಕಾರ್ಯಕ್ರಮ. ಮತ್ತು ಜ್ಯೋತಿಷದಲ್ಲಿ ಅದರದೇ ಆದಂತ ಒಂದು ವೈಜ್ಞಾನಿಕವಾದಂತ ಅಂಶಗಳನ್ನ ಇಟ್ಕೊಂಡು ಬಂದಂತ ಅನೇಕ ಉದಾಹರಣೆಗಳು ಕೂಡ ಇದಾವೆ. ಸೊ ಅದನ್ನ ನಂಬುವಂತವರು ಇದ್ದಾರೆ, ನಮ್ದೇ ಇರುವಂತವರು ಇದ್ದಾರೆ, ಎರಡೂ ಕೂಡ ಇರುತ್ತಲ್ವಾ? ಹಾಗಾಗಿ ಇದು ನಾವು ಇದೇ ತರ ಅಂತ ನಾವು ಹೇಳ್ತಾ ಇಲ್ಲ. ಇದ ಹಂಗ ಹೇಳಿದ್ರೆ ಮುಂಚೆನೆ ಕೂರಿಸ್ಬೋದಿತ್ತು, ಇವ್ರು ಕೂರಿಸ್ಬಿಟ್ಟು ನೋಡಿ ಹೆಂಗ ಎಲ್ಲ ಹೋಗ್ಬಿಟ್ಟಿದಾರೆ ಅವ್ರು 3 ದಿನದಿಂದ, ಅವ್ರಿಗೆ ಏನಾಗ್ಬಹುದು ಅಂತ ಕೇಳುವಂತ ಕುತೂಹಲ ನಮ್ಗೆ. 3 ದಿನ ಅದು ಆದಾಗಿಂದ ಎಲ್ಲ ಹಿಡಿದು ಅವ್ರ ಕಣ್ಣಿಗೆ ಕಾಣಿಸ್ದಂಗ ಆದ್ರು. ನಿನ್ನೆ ಏನೋ ಬಂದ್ಬಿಟ್ಟು ಲಾಯರ್ ಜೊತೆ ಸೇರ್ಕೊಂಡು ಬಂದ್ರು, ಇದ್ ಮಾಡಿದ್ರು ಇದ್ ಮಾಡುದು, ಬಟ್ ತಪ್ಪು ಮಾಡದೊಂದು ಶಿಕ್ಷೆ ಆಗ್ಬೇಕಲ್ಲ? ಕರೆಕ್ಟ್, ನಾನು ಅದಕ್ಕೆ ಹೇಳಿದೆ ಆರಂಭದಲ್ಲೇ, ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ಮತ್ತು ಕಾನೂನನ್ನು ನಾವು ಗೌರವಿಸುವಂತ ಒಂದು ದೇಶದಲ್ಲಿ ಅವರ ಕರ್ತವ್ಯವನ್ನ ಅವ್ರು ಮಾಡ್ತಾರೆ, ಅವರ ಒಂದು ಏನ್ ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲವನ್ನು ಅವ್ರು ಮಾಡ್ಲೇಬೇಕಾಗುತ್ತೆ, ಅದು ತಲೆ ಬಾಗ್ಲೇಬೇಕು. ಅದು ನಾವು ಎಂತ ದೊಡ್ಡ ವ್ಯಕ್ತಿಗಳೇ ಆಗಿರ್ಲಿ, ಅದು ಅದು ತಪ್ಪ ಒಪ್ಪ ಅನ್ನುವಂಥದ್ದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ಈಗ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ನಾವೇನು ಹೇಳೋಕ್ ಆಗೋದಿಲ್ಲ ಅಲ್ವಾ? ಹೌದು ಮೇಡಮ್, ನಾವು ನೋಡಿ ಇವಾಗ 600 ಕೋಟಿ ಖರ್ಚು ಮಾಡಿ ಅವರು ಮಗಳ ಮದುವೆ ಮಾಡಿದ್ರು, ಆ ಟೈಮಲ್ಲಿ ನಮ್ಗೆ 2000 ರೂಪಾಯಿಗೆ ಚೇಂಜ್ ಸಿಕ್ಕಿಲ್ಲ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ, ಕರೆಕ್ಟ್. ಖಂಡಿತ ಮೇಡಮ್, ನಾವು ಎಷ್ಟು ಕಷ್ಟ ಬಿದ್ವಿ ಅದೇ ಟೈಮಲ್ಲಿ ಅವ್ರು 600 ರೂಪಾಯಿ ಖರ್ಚು, 600 ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆನ ಹ್ಯಾಂಡ್ಸಮ್ ಆಗಿ ಮಾಡಿದ್ರು. ಇವಾಗೂ ಅಷ್ಟೇ, ಅವ್ರು ತಪ್ಪು ಒಪ್ಕೊಂತ ಇಲ್ಲ, ತಪ್ಪು ಮಾಡಿದಾರೆ ನಿಜ ಅಲ್ವಾ ಮೇಡಮ್? ಅಲ್ವಾ, ತಪ್ಪು ಮಾಡಿದಾರೆ, ಇವಾಗ ಸಿಕ್ಕಾಕೊಂಡಿದ್ದಾರೆ, ಬಚಾವಾಗಕ್ ನೋಡ್ತಾ ಇದಾರೆ ಅವರು. ಒಟ್ಟಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಇದನ್ನ ಲೂಟಿ ಮಾಡಿದವರು ಇವರೇ ಮೇಡಮ್. ನಾವು ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಆದ್ರೆ ಈಗ ಬೆಂಗಳೂರಲ್ಲಿ ಇದ್ದೀವಿ. ಬಟ್ ಅದು ಸತ್ಯ, ಅದು ನಿಜ ಮೇಡಮ್.
ತಪ್ಪು ಮಾಡಿದವ್ರಿಗೆ ತಪ್ಪು ಮಾಡಿದವ್ರ ಶಿಕ್ಷೆ ಅನುಭವಿಸಬೇಕು, ಉಪ್ಪು ಕುಡಿದ್ಮೇಲೆ ನೀರ್ ಕುಡಿಲೇಬೇಕು, ಉಪ್ಪು ತಿಂದ ಮೇಲೆ ನೀರ್ ಕುಡಿಲೇಬೇಕು ಅನ್ನುವಂಥದ್ದು. ಸೊ ಅದು ಅಕ್ಷರಶಃ ಸತ್ಯ. ಮತ್ತೆ ನಾವು ಕಾನೂನು ಮೇಲೆ ನಂಬಿಕೆ ಇಟ್ಕೊಂಡವ್ರು ಯಾವ್ದು ಬೇಡ ರೀ ದೇವ್ರು ಅಂತ ನಂಬ್ಕೊಂಡಿದ್ರೆ ಅದ್ ತಪ್ಪಾದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಅಲ್ವಾ ವಿಠಲ್ ಅವರೇ? ಓಕೆ, ನಾವು ಎನಿವೇಸ್ ಥ್ಯಾಂಕ್ ಯು ವಿಠಲ್ ಅವರೇ ಕರೆ ಮಾಡೋದಕ್ಕಾಗಿ. ಓಕೆ, ಈಗ ಕರ್ಮ ಫಲಗಳು ಅಂತ ನಮ್ ವೀಕ್ಷಕರು ಹೇಳದಾಗೆ ಒಂದು ಮಾಡಿದವ್ರು ತಪ್ಪು ಮಾಡಿದವ್ರು ಅನುಭವಿಸ್ಬೇಕು, ಶಿಕ್ಷೆ ಅನುಭವಿಸ್ಲೇಬೇಕು. ಓಕೆ, ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು ಅನ್ನುವಂಥದ್ದು ಯಾರೇ ದೊಡ್ಡ ಮನುಷ್ಯರೇ ಆಗಿರಲಿ, ಆದರೆ ಎಷ್ಟೋ ಸರಿ ಕರ್ಮ ಫಲಗಳು ಆ ಕ್ಷಣದಲ್ಲಿ ಅವರಿಗೆ ರಿಸಲ್ಟ್ ಕೊಡದೇ ಇರ್ಬೋದಾ ಹೇಗೆ ಅಂತ, ಅಥವಾ ಅದು ಅನುಭವಿಸುವಂಥ ಕಾಲಮಿತಿ ಕೂಡ ಇಷ್ಟೋ ಅಂತ ಇರುತ್ತಾ ಹೇಗೆ? ಅವರ ಜಾತಕದಲ್ಲಿ ಕರ್ಮ ಫಲಕ್ಕಿಂತ ಪೂರ್ವ ಪುಣ್ಯ ಕರ್ಮದೋಷ ಅಂತ ಪೂರ್ವ ಪುಣ್ಯ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಇಷ್ಟಕ್ಕೂ ಕಾರಣ ಅವರ ಪೂರ್ವ ಪುಣ್ಯ ಸ್ಥಾನ ತುಂಬಾ ವೀಕ್ ಇದೆ ಅಂತ. ಪೂರ್ವ ಪುಣ್ಯ ಸ್ಥಾನ ಅಂತಕ್ಕಂಥದ್ದು ಐದನೇ ಭಾವದಲ್ಲಿ ರಾಹು ಇದ್ದರೆ ಅದು ಮೇಷ ವೃಷಭ ಕಟಕ ಕನ್ಯಾ ಮಕರದಲ್ಲಿ ರಾಹು ಕೇತುಗಳು ಸಂಚರಿಸಿದ್ದಾಗ ಯೋಗವನ್ನು ಕೊಡುತ್ತೆ. ಅಷ್ಟೇ ಯೋಗವನ್ನು ರಾಹು ಗ್ರಹಕ್ಕೆ ಒಂದು ಮಾತು ಹೇಳ್ತಾರೆ ರಾಜಯೋಹ ಕಾರಕ ಅಂತ ಹೇಳಿ. ಅಂತಹ ರಾಜ್ಯವನ್ನು ಅನುಭವಿಸಿದ್ರು ಅದು ಬೇರೆ ವಿಚಾರ. ಆದರೆ ಪಂಚಮ ಭಾವದಲ್ಲಿ ಇದ್ದಾಗ ಪೂರ್ವ ಪುಣ್ಯ ಸ್ಥಾನ ಅಂತ ನಾವೇನ್ ಹೇಳ್ತೀವಿ ಆ ಪೂರ್ವಿಕರ ಶಾಪ ತಡೆಯೋದ್ರಿಂದ ಇಂತಹ ಒಂದು ಸಮಸ್ಯೆಗಳು ಪದೇ ಪದೇ ಎದುರಿಸಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಬರೀ ಜನಾರ್ದನ ರೆಡ್ಡಿ ಜಾತಕದಲ್ಲಿ ಮಾತ್ರ ಇಲ್ಲ, ಇದು ಪ್ರತಿಯೊಬ್ಬರು ಜಾತಕ ಕೂಡ ಪಂಚಮ ಸ್ಥಾನ ಹಾಗೂ ನವಮ ಸ್ಥಾನ ಬಲವಾಗಿದ್ರೇನೆ ಸಾಕು, ಮಿಕ್ಕಿದ್ದು ಏನೂ ಬೇಕಾಗಿಲ್ಲ. ಲಗ್ನಾಧಿಪತ್ಯ ಕೆಟ್ಟರೂ ಕೂಡ ಉಳಿದ ಒಂದು ಸಪ್ತಗ್ರಹಗಳು ಕೆಟ್ಟರೂ ಕೂಡ ಪಂಚಮ ಹಾಗೂ ನವಮ ಈ ಎರಡು ಸ್ಥಾನಗಳು ಬಲವಾಗಿದ್ರೇನೆ ಸಾಕು. ಅಂಥದ್ರಲ್ಲಿ ಎಲ್ಲಾ ಗ್ರಹಗಳು ಚೆನ್ನಾಗಿದೆ, ಪಂಚಮ ಸ್ಥಾನ ವೀಕ್ ಇದೆ ಇವರು ಜಾತಕದಲ್ಲಿ. ಹಾಗೂ ಷಷ್ಟಮಾಧಿಪತ್ಯವಾದ ಶುಕ್ರ ಗ್ರಹ ಯಾವತ್ತಿಗೂ ಆರನೇ ಮನೆಯಲ್ಲಿ ಒಂದು ಪಾಪಗ್ರಹ ಇರಬೇಕು ಅಂತ ಹೇಳ್ತೀವಿ, ಅಥವಾ ಆರನೇ ಮನೆ ಆಧಿಪತ್ಯ ಕೂಡ ಪಾಪಗ್ರಹ ಇರಬೇಕು ಅಂತ ಹೇಳ್ತೀವಿ. ಆದರೆ ಷಷ್ಟಮಾಧಿಪತ್ಯ ಯಾರು ಅಂದ್ರೆ ಇವತ್ತು ಶುಕ್ರ ಗ್ರಹ, ಈ ಕಳತ್ತರಕಾರಕ ಶುಕ್ರ ಅಂತ ಹೇಳ್ತೀವಿ. ಷಷ್ಟಮ ಅಷ್ಟಮಾಧಿಪತಿಗಳು ಇವತ್ತು ಷಷ್ಟಮ ಅಷ್ಟಮಾಧಿಪತಿಗಳಾದಂತಹ ಶುಕ್ರ ಮತ್ತು ಚಂದ್ರ ಕೌಟುಂಬಿಕ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಬಲವಾಗಿರೋದ್ರಿಂದ ಕಾರಕ ಗ್ರಹ ಅದು. ಕಳತ್ರ ಕಾರಕ ಅಂತ ನಾವೇನ್ತೀವಿ ಶುಕ್ರನಿಗೆ, ಶುಕ್ರ ಅಂದ್ರೆ ಅವರ ಧರ್ಮಪತ್ನಿ ಅಂತ ಬರುತ್ತಿಲ್ಲ. ಸೊ ಎರಡನೇ ಮನೆಯಲ್ಲಿದ್ದಾಗ ಚಂದ್ರನ ಜೊತೆಯಲ್ಲಿದ್ದಾಗ ಅವರ ದಾಂಪತ್ಯ ಕಲಹ ಅಂತ ಕೂಡ ಹೇಳುವಂಥದ್ದು, ಕೌಟುಂಬಿಕ ಕಲಹ ಅಂತ ಹೇಳುವಂಥದ್ದು, ಹೆಚ್ಚು ವೈರುತ್ವ ಅಂತಕ್ಕಂಥದ್ದು ಹೇಳುವಂಥದ್ದು. ಮತ್ತೆ ಆರನೇ ಭಾವದಲ್ಲಿ ಕಾಳಿ ಇದೆ, ಅದರ ಶನಿ ವೀಕ್ಷಣೆ ಇದೆ, ಕರ್ಮಕಾರಕ ಶನಿ ಆರನೇ ಭಾವದಲ್ಲಿ ಇರೋದ್ರಿಂದ ಪದೇ ಪದೇ ಇವರು ಎದುರಿಸ್ತಾ ಇದ್ದಾರೆ ವೈರುತ್ವವನ್ನ ಶನಿ ಕರ್ಮಕಾರಕನಾಗಿ ನಾಲ್ಕನೇ ಭಾವದಲ್ಲಿ ಇದ್ದುಕೊಂಡು. ಅಂಥದ್ರಲ್ಲಿ ಅವನು ಗಜಕೇಸರಿ ಯೋಗ ಏನೇ ಇವರ ಮೇಲೆ ಅವರು ಇಲ್ಲಸಲ್ಲದ ಆರೋಪಗಳಾಗಿರ್ಬೋದು ನಿಜವಾಗಿ ಇರಬಹುದು, ಗಜಕೇಸರಿ ಯೋಗದಿಂದ 100% ಕೋಟಿ ದೋಷವನ್ನು ನಿವಾರಣೆ ಮಾಡುವಂಥದ್ದು, ಕೋಟಿ ಸಮಸ್ಯೆಗಳನ್ನ ಎದುರಿಸಿ ಗೆದ್ದು ಬರುವಂತದ್ದು, ವಿಚಾರಣೆ ಎದುರಿಸ್ತಾ ಇರುವಂತದ್ದು, ಅವರು ಅರೆಸ್ಟ್ ಬಂಧನದ ಭೀತಿ ಅದೆಲ್ಲವೂ ಕೂಡ ಆ ಕರ್ಮ ಫಲವಾದ 100% ಪೂರ್ವ ಪುಣ್ಯ ಕರ್ಮ ಫಲ ಮೊದಲಿಂದ ನಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಅವರ ಆತ್ಮೀಯರಿಗೆಲ್ಲ ನಾನು ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಅವರು ಮಾಡಿರಬಹುದು, ಅಂದ್ರೆ ಸ್ಟ್ರಾಂಗ್ ಆಗಿ ಒಬ್ಬರು ಅಲ್ಲಿದ್ದಾರೆ ಅಂದ್ರೆ ನಾವು ಕೂಗ್ತೀವಿ ಅವ್ರನ್ನ ಕೇಳಲ್ಲ, ತಿರುಗಿ ನೋಡಲ್ಲ, ಎರಡ್ ಮೂರು ಸಲ ಜೋರಾಗಿ ಗಟ್ಟಿಯಾಗಿ ನಾವು ಕೂಗಿದ್ರೆ ತಿರುಗಿ ನೋಡ್ತಾರೆ ನೋಡಿ. ಆ ರೀತಿಯಾಗಿ ಒಂದು ಪರಿಹಾರವನ್ನ ಮಾಡಿದ್ದೆ ಆದ್ರೆ ಭಗವಂತನ ಹತ್ರ ಹೋಗಿ ಸೇರ್ಬೇಕು ಅಂತಾರೆ ಸರಿಯಾದ ರೀತಿನಲ್ಲಿ ಸರಿಯಾಗಿ ಅದೇ ಮತ್ತೊಮ್ಮೆ ಅಲ್ಲಿಗೆ ಬರ್ತೀವಿ. ಗೋಚಾರ ಫಲ ಅಂತ ಹೇಳಿ ಗೋಚಾರ ಈ ತಾರಾಬಲ ಅಂತ ಹೇಳಿ, ಆ ತಾರಾಬಲದಲ್ಲಿ ಒಳ್ಳೆ ಅನುಕೂಲವಾಗಿರ್ತಕ್ಕಂಥ ನಕ್ಷತ್ರಗಳನ್ನು ಯಾವುದೇ ಪರಿಹಾರ ಮಾಡಿದ್ರು ಕೂಡ ಜಾತಕ ವೀಕ್ ಆಗಿದ್ರೂ ಸಹ ಆ ಪರಿಹಾರವಾಗ್ಬಿಡುತ್ತೆ. ಸೊ ಆ ರೀತಿ ಈಗ ಏನ್ ಇವ್ರದ್ದು ಜಾತಕ ಇವರು ಗುರುಬಲ ಅಂತ ನಾವು ಏನ್ ಹೇಳ್ತೀವಿ, ಆದರೆ ಅವರದು ಚರರಾಶಿ ಇರೋದ್ರಿಂದ ಚರರಾಶಿಗೆ ಏಕಾದಶ ಭಾವ ಬಾತಕ ಸ್ಥಾನ ಅಂತ ಹೇಳ್ತೀವಿ. ಗುರುಬಲ ಅಲ್ಲಿ ವರ್ಕ್ ಆಗೋದಿಲ್ಲ, ಬಾಲಾಜಿನ ಹಂಗೆ ಹೇಳ್ತಾರೆ ಆ ಗುರುಬಲ ಇದೆ, ಐದು ರಾಶಿಯವರು ಗುರುಬಲ ಇದೆ, ಗುರು ಸ್ಥಾನ ಪಲಟ ಆದ್ಕೊಳ್ಳ ಅಂತ ಹೇಳಿ. ಮಕರ ರಾಶಿ ಅಂತಕ್ಕಂಥ ಚರರಾಶಿಯವರಿಗೆ ಏಕಾದಶ ಭಾವ ಅಂತಕ್ಕಂಥದ್ದು ಅದು ಬಾತಕ ಸ್ಥಾನ ಅಂತ ಹೇಳ್ತೀವಿ. ಆ ಬಾತಕ ಸ್ಥಾನದಲ್ಲಿರ್ತಕ್ಕಂಥ ಗುರು ವ್ಯಯಾಧಿಪತಿ ಹೆಂಗ್ ಒಳ್ಳೇದು ಮಾಡ್ತಾನೆ, ಸೊ ಹಾಗಾಗಿ ಅದರದೇ ಆದಂತಹ ಸ್ಥಾನ ಪಲಟ ಆಗುವಾಗಲೇ ಏನು 11ನೇ ತಾರೀಕು ತಿಂಗಳು ಮಾಡಿದ್ರೆ 100% ಇವರು ಇದರಿಂದ ಕೂಡ ಪಾರಾಗಿರಬಹುದು ಖಂಡಿತ. ಓಕೆ, ಕಾಲರ್ ಇದ್ದಾರೆ ಶ್ರೀನಿವಾಸ್ ಅಂತ ತುಮಕೂರಿನಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ, ಹೇಳಿ ಸರ್. ನಮಸ್ಕಾರ ಮೇಡಮ್, ತುಮಕೂರಿಂದ ಮೇಡಮ್ ಶ್ರೀನಿವಾಸ್ ಅಂತ. ಹಾ ಶ್ರೀನಿವಾಸ್ ಅವರೇ, ಹೇಳಿ ಹೇಳಿ, ಕೇಳಿಸ್ತಿದೆ. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಟಿವಿ ನಲ್ಲಿ ಬಂದಿತ್ತು ಮೇಡಮ್, ಒಳ್ಳೇದ್ ಮಾಡ್ಲಿ ದೇವ್ರು, ಒಳ್ಳೇದು ದೇವ್ರದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಕೇಳೋಣ ಅಂತ ಅನ್ಬಿಟ್ಟು ಫೋನ್ ಮಾಡಿದೆ ಮೇಡಮ್. ಅದು ಓಕೆ, ಮಾತಾಡಿ ಸರ್, ಏನ್ ಹೇಳ್ತೀರಾ ಇವಾಗ? ಹಲೋ, ಹೇಳಿ, ಕೇಳಿಸ್ತಿದೆ, ಮಾತಾಡಿ ಬೇಗ.
ಇವಾಗ ಯಾರೋ ಹಿಂದೆ ಫೋನ್ ಮಾಡಿದಾಗ ಅವ್ರು ಮಾತಾಡಿದ್ರು 600 ಕೋಟಿ ಜನಾರ್ದನ್ ರೆಡ್ಡಿ ಅವ್ರ ಮಗಳಿಗೆ ಮದುವೆ ಖರ್ಚು ಮಾಡಿದ್ರು ಅಂತ. ಈ ಅಕ್ರಮ ಗಣಿಗಾರಿಕೆ ಅಂತ ಅಂದ್ರು, ಅಕ್ರಮ ಅನ್ನೋದು ಏನು ಅನ್ನೋದೇನೇ ಗೊತ್ತಿಲ್ಲ ಅವ್ರಿಗೆ. ಅದೇನ್ ಜೋಬಲ್ಲಿ ಕದ್ಕೊಂಡು ಇಕ್ಕೊಂಡು ಹೋಗೋದಲ್ಲ ಮೇಡಮ್, ಅವ್ರ ಜೋಬಲ್ಲಿ ಇಕ್ಕೊಂಡು ಕಾಣ್ದಂಗ್ ಮುಚ್ಕೊಂಡು ಹೋಗೋದಿಕ್ಕೆ ಅಷ್ಟು ದೊಡ್ಡದನ್ನ ಕೆಲಸ ಮಾಡಿರೋದು ಎಲ್ಲಾರು ನೋಡಿರೋರೇನೆ. ಎಲ್ಲಾರು ಕಳ್ರೆ ಇವ್ರು ಒಳ್ಳೇದಾಗ ಏನನ್ನ ಮಾಡಕ್ ಹೇಳಿ ಮೇಡಮ್ ನೋಡಿ ಅವ್ರಿಗೆ. ಖಂಡಿತವಾಗ್ಲು ಖಂಡಿತವಾಗ್ಲು ಏನಾಗುತ್ತೆ, ಕರ್ಮ ಸಿದ್ಧಾಂತ ಇರೋದನ್ನ ಅನುಭವಿಸ್ಲೇಬೇಕು ಪ್ರತಿಯೊಬ್ಬರು. ಆದ್ರೆ ಅವರು ಸಿಬಿಐ ಡೀಲ್ ಇದೆಯಲ್ಲ, ಆ ಡೀಲ್ ಪ್ರಕರಣದಲ್ಲಿ ಈಗ ಕರ್ಮ ಸಿದ್ಧ ಪೂರ್ವಾರ್ಜಿತ ಕರ್ಮ ಫಲ ಬೇರೆ, ಈಗ ಸಂಕುಚಿತ ಫಲಗಳು ಮತ್ತೆ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಅಂತ ಏನಿರುತ್ತೆ, ನಾವು ಮಾಡತಕ್ಕಂತ ಅಪರಾಧಗಳು ಬೇರೆ ಇರುತ್ತೆ. ಈಗ ಅವ್ರಿಗೆ ಗುರುಬಲ ಚೆನ್ನಾಗಿದೆ, ಆದ್ರಿಂದ ಏನು ತೊಂದರೆ ಆಗಲ್ಲ. ಅವ್ರಿಗೆ ಬ್ರಹ್ಮಹತ್ಯೆ ದೋಷ ಹೊಂದಿದೆ ಈಗ ಅವರಾಗ ಅವ್ರು ಮಾಡ್ಕೊಂಡಿರೋದು, ಯಾಕಂದ್ರೆ ಒಬ್ಬ ಜಡ್ಜು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಒಂದು ಇವರೊಂದು ಡೀಲ್ ಹಗರಣದಲ್ಲಿ. ಆ ಹಗರಣದ ದೋಷ ಇವರಿಂದಾಗಿ ಆಗಿದ್ರಿಂದ ಇವರು ಕಾರಣಕರ್ತರಾದ್ರಿಂದ ಅದೊಂದು ಬ್ರಹ್ಮಹತ್ಯೆ ದೋಷ ನಿವಾರಣೆ ಮಾಡ್ಕೊಬೇಕಾಗುತ್ತೆ. ಇವರು ಬೇರೆ ಯಾರಾನ ಜ್ಯೋತಿಷದ ಹತ್ರ ಕೇಳಿರ್ಬೋದು ಅಥವಾ ಹೇಳದೇ ಇರ್ಬೋದು ಅವರು. ಆದ್ರಿಂದ ಸಂಬಂಧಪಟ್ಟವರು ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಿದಾಗ ನಾವು ಅದಕ್ಕೆ ನಾವು ಇವರಿಗೆ ಒಂದು ಸರಿಯಾದ ದಾರಿಗೆ ಹೋಗೋದಕ್ಕೆ ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ನಾವು ಸಲಹೆ ಕೊಡೋದಕ್ಕೆ ರೆಡಿ ಇದ್ದೀವಿ. ಅದನ್ನೇ ಕುತ್ಕೊಂಡು ಚರ್ಚೆ ಮಾಡ್ತಾ ಇರೋದು. ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಈ ಸ್ಥಿತಿ ಯಾಕೆ ಬಂತು? ಗುರುಬಲ ಇದೆ ಅವರು ಎಲ್ಲ ಈ ಪ್ರಪಂಚದಲ್ಲಿ, ಈಗ ನಾವು ಯೂನಿವರ್ಸಲ್ ಆಗಿ ಮಾತಾಡೋಣ, ಪ್ರಪಂಚದಲ್ಲಿ ಇಂಥ ವಿದ್ಯಮಾನಗಳು ಎಷ್ಟೋ ನಡೀತಾ ಇರುತ್ತೆ, ದೇಶದಲ್ಲಿ ನಡೀತಾ ಇರುತ್ತೆ, ರಾಜ್ಯದಲ್ಲಿ ನಡೀತಾ. ಜನಾರ್ದನ್ ರೆಡ್ಡಿ ಒಬ್ಬರೇ ಅಪರಾಧಿ ಅಲ್ಲ ಅಥವಾ ಜನಾರ್ದನ್ ರೆಡ್ಡಿ ಒಬ್ಬರೇ ದೋಷಿ ಅಲ್ಲ, ಇಂಥ ಎಷ್ಟೋ ಹಗರಣಗಳು ಆಗಿದೆ. ಅದರಲ್ಲಿ ಇವರಿಗೆ ಯಾಕೆ ಸ್ಥಿತಿ ಬಂತು ಅಂತ, ಜಾತಕದಲ್ಲಿ ಇವರ ಒಂದು ಸ್ಥಿತಿಗತಿಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಕುತ್ಕೊಂಡು ಚರ್ಚೆ ಮಾಡ್ತಾ ಇರೋದು. ಅದನ್ನ ನೀವು ಕೇಳಿದ್ದು ಬಹಳ ಚೆನ್ನಾಗಿದೆ. ಖಂಡಿತವಾಗ್ಲೂ ಅವರಿಗೆ ಒಳ್ಳೆ ಮಾರ್ಗದರ್ಶನ ಕೊಡೋಣ, ನಮ್ಮನ್ನ ಭೇಟಿ ಮಾಡಕ್ ಹೇಳಿ. ಓಕೆ, ಧನ್ಯವಾದ ಶ್ರೀನಿವಾಸ್ ಕರೆ ಮಾಡೋದಕ್ಕಾಗಿ. ಈಗ ಒಂದು ಬ್ರೇಕ್ ತಗೊಳ್ತೀನಿ ವೀಕ್ಷಕರ, ಬ್ರೇಕ್ ಆದ್ಮೇಲೆ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಬ್ರೇಕ್ ಆದ್ಮೇಲೆ ಜನಾರ್ದನ ಜಾತಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದಯಾನಂದ್ ಪಾಟೀಲ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಹೇಳಿ ಸರ್. ಮೇಡಮ್ ರೆಡ್ಡಿ ಅದ್ರ ಬಗ್ಗೆ ಕೇಳಬೇಕಿತ್ತ ಸರ್. ಇನ್ನೊಮ್ಮೆ ಹೇಳ್ತೀರಾ? ಏನ್ ಅರ್ಥ ಆಗ್ಲಿಲ್ಲ. ರೆಡ್ಡಿ ಅವ್ರ ಜಾತಕ ಹೇಳ್ತಾರಲ್ಲ ಮೇಡಮ್, ಅದ್ರ ಬಗ್ಗೆ ಕೇಳ್ತಾ ಇದ್ದೇನೆ ಮೇಡಮ್. ಮಾತಾಡಿ ಮೇಡಮ್. ಇದೀಗ ರೆಡ್ಡಿ ಅವರು ದ್ರೋಹ ಮಾಡಿದಾರ, ಮೋಸ ಮಾಡಿದಾರ ಅಂತ ಹೇಳ್ತಾ ಇದಾರಲ್ವಾ ಎಲ್ಲರು, ಅದಕ್ಕೆ ಯಾರ್ದಾರ ಮನೆಗೆ ಬಂದ್ ಏನ್ ಮೋಸ ಮಾಡಿಲ್ಲ, ಅವ್ರು ಕಷ್ಟಪಟ್ಟು ದುಡ್ದಿದ್ದಾರ, ಮುಂದಾಗಿದ್ದಾರ ಮೇಡಮ್. ಅವರು ಅವ್ರ ಖರ್ಚು ಮಾಡ ಅವ್ರ ಮಗಳ ಮದ್ವೆಗೆ 500 ಕೋಟಿ ಖರ್ಚು ಮಾಡಿದ್ರು, ಅವ್ರ ದುಡ್ಡು ಅವ್ರಿಗೆ ಖರ್ಚು ಮಾಡಿದ್ರು, ನಮ್ಮ ಮನೆ ದುಡ್ಡು ಎಲ್ಲ ಖರ್ಚು ಮಾಡಿದಾರ ಅವರು, ಅದಕ್ಕೆ ಯಾಕೆ ಮೇಡಮ್ ಇದೆಲ್ಲ ಹೊಟ್ಟೆವ್ರಿ ಅಲ್ಲ. ಅವ್ರ 500 ಕೋಟಿ ಅವ್ರ ಹತ್ರ ಇದೇ ಖರ್ಚು ಮಾಡಿ, ನಮ್ಮ ಹತ್ರ ಇಲ್ಲ ನಾವು ಖರ್ಚು ಮಾಡಲ್ಲ ಅಷ್ಟೇ ಅಲ್ವಾ. ಇವಾಗ ಅವ್ರ ಶಾಸ್ತ್ರ ಅವ್ರು ಇವಾಗ ಕೇಳ್ಕೊಂತ ಇದಾರ ಅಂದ್ರೆ ಇವ್ರಿಗೆ ಯಾಕೆ ಹೊಟ್ಟೆವ್ರಿ? ಇದನ್ನ ಎಲೆಕ್ಷನ್ ಗಿಂತ ಮುಂಚೆ ಮಾಡ್ಬೋದಿತ್ತಲ್ವಾ, ಎಲೆಕ್ಷನ್ ಆದ್ಮೇಲೆ ಮಾಡಂತದೇನಿತ್ತು ಮೇಡಮ್ ಇವರು? ಗುರುಗಳ ಹತ್ರ, ಗುರುಗಳಿಗೆ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ನೋಡಿ ಗುರುಗಳ, ಇದು ಇದನ್ನ ಇವರು ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂದ್ರೆ ಮೊದ್ಲೇ ಮಾಡು. 2017 ಕೇಸ್ ಇದು, ಇವಾಗ ಮಾಡಿಸಿದಾರಲ್ಲ ಎಲೆಕ್ಷನ್ ಆದ್ಮೇಲೆ. ಇದು ರಾಜಕೀಯ ದ್ವೇಷ ಅಲ್ಲ ಜೈದು? ಅಲ್ಲ ಅಲ್ಲ ಅಲ್ಲ, ನಾ ಮಾಡಿದ ಕರ್ಮ ಬಲವಂತವಾದಾಗ ಯಾರೇನು ಮಾಡುವರು ಅರಿ ಅಂತ ಅವರವರ ಕರ್ಮ ಸಿದ್ಧಾಂತ. ಹೌದು, ಅದು ಕರ್ಮ ಅಂತ ಅವ್ರವ್ರ ಕರ್ಮ ಮಾಡಿದವ್ರು ಅನ್ಭವಿಸ್ಲೇಬೇಕು. ನಾವ್ ಮಾಡಿದ ಕರ್ಮ ನಾವೇ ಅನ್ಭವಿಸ್ಬೇಕು, ಬೇರೆಯವ್ರ ಅನ್ಭವಿಸಕ್ ಆಗಲ್ಲ. ಈಗ ನೋಡಿ, ಅಲ್ಲ ನಾವು ಯಾರ ಮೇಲೇನು ಆರೋಪ ಮಾಡಲೇಬಾರದು, ರಾಜಕೀಯ ದುರುದ್ದೇಶ ಅಂತೂ ಹೇಳಬಾರದು. ನಮ್ಮ ಕರ್ಮ, ನಮ್ಮ ಕರ್ಮ ನಮಗೆ ಈ ಪ್ರಾಪ್ತಿಯಾಗಿದೆ ಅಂತ. ನೋಡಿ, ಜ್ಯೋತಿಷದಲ್ಲಿ ನಾವು ಏನ್ ಹೇಳ್ಬೋದು, ನಮ್ಗೇನ್ ಪ್ರಾಪ್ತಿ ಇದೆ ಏನ್ ಪ್ರಾಪ್ತಿ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡ್ಬೋದು ಅಂತ. ಅಂದ್ರೆ ಜ್ಯೋತಿಷವನ್ನ ಸಮರ್ಥನೆ ಮಾಡಿ ಮಾತಾಡ್ಬೋದು ಅವ್ರಿಗೆ ಕರ್ಮಸ್ಥಾನದಲ್ಲಿ. ಜ್ಯೋತಿಷದ ಬಗ್ಗೆ ನಾನು ನಂಬ್ತೇನೆ, ಜ್ಯೋತಿಷದ ಬಗ್ಗೆ ನನಗೆ 99% ನಂಬಿಕೆ ಇದೆ. ಆದ್ರೆ ಇವಾಗ ಅವರು ಜ್ಯೋತಿಷ ಪ್ರಕಾರ ಅವ್ರು ಹೊರಗಡೆ ಬರ್ತಾರಲ್ಲ ಗುರುಗಳೇ? ಖಂಡಿತ ಬರ್ತಾರೆ. ಇದು ತಾತ್ಕಾಲಿಕ, ನಾನು ಫಸ್ಟ್ ಈ ಕಾರ್ಯಕ್ರಮ ಮೊದಲಿಂದ ನೋಡ್ಬೇಕಾಯ್ತು, ತಾತ್ಕಾಲಿಕ ಸಂಕಟ ಅಷ್ಟೇ ಇದು. ಅವ್ರಿಗೆ ಲಾಭಸ್ಥಾನದಲ್ಲಿ ಕೇತು, ಕರ್ಮಸ್ಥಾನದಲ್ಲಿ ಕುಜ ಇರೋದ್ರಿಂದ ಕುಜ ಬಂದು ಧರಣಿ ಗರ್ಭ ಸಂಭೂತಂ, ಗರ್ಭ ಭೂಗರ್ಭದಿಂದ ಅವರು ಹಣವನ್ನ ಸಂಪಾದನೆ ಮಾಡಿದ್ರು. ಅವ್ರಿಗೆ ಆ ಯೋಗ ಇದೆ, ಅವ್ರ ಜಾತಕದಲ್ಲಿ ಆ ಯೋಗ ಇದೆ ಅವ್ರಿಗೆ, ಆದ್ರಿಂದ ಮಾಡಿದ್ರಷ್ಟೇ. ಎಲ್ಲಾರ್ಗು ಯೋಗ ಬಂದ್ಬಿಡಲ್ಲ ಅವ್ರಿಗೆ. ಅವ್ರಿಗೆ ಲಗ್ನದಲ್ಲಿ ರವಿ ಬುಧ, ಎರಡನೇ ಮನೆಯಲ್ಲಿ ಶುಭಗ್ರಹಗಳು, ಧನಸ್ಥಾನದಲ್ಲಿ ಶುಭಗ್ರಹಗಳಿದೆ, ಲಾಭಸ್ಥಾನದಲ್ಲಿ ಪಾಪಗ್ರಹಗಳಿದೆ, ಕರ್ಮಸ್ಥಾನದಲ್ಲಿ ಧರಣಿ ಗರ್ಭ ಕುಜ ಇದಾನೆ, ಕುಜ ಮತ್ತು ಶನಿ ಮತ್ತೆ ಶನಿ ದೃಷ್ಟಿ ಇದೆ. ಆದ್ರಿಂದ ಭೂಮಿಯಿಂದ ಲಾಭ ಅವರಿಗೆ. ಆದ್ರಿಂದ ಯಾರು ಏನೇ ಅವರಿಗೆ ತೊಂದರೆ ಕೊಟ್ಟರು, ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು ಸಹ ಅವರು ಈ ಸಂಕಟದಿಂದ ಖಂಡಿತವಾಗ್ಲೂ ಆಚೆ ಬರ್ತಾರೆ. ಆದ್ರೆ ಕೆಲವು ಅವರು ಒಳ್ಳೆ ಜ್ಯೋತಿಷಿಗಳ ಸಲಹೆ ತಗೊಂಡು ಅವರ ಕರ್ಮಗಳನ್ನ ಪರಿಹಾರ ಮಾಡಿಕೊಂಡ್ರೆ ರಾಜಯೋಗದ ಜಾತಕ ಇದು. ಧನ್ಯವಾದಗಳು ದಯಾನಂದ್ ಅವರೇ ಕರೆ ಮಾಡಿದ್ದಕ್ಕಾಗಿ.
ಈಗ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ಒಂದು ನಂಬ್ತೀವಿ, ಈಗ ಅವರವರ ವೈಯಕ್ತಿಕವಾದ ಜಾತಕ, ಅವರವರ ವೈಯಕ್ತಿಕವಾದಂತ ಸಮಯ, ಹುಟ್ಟಿದ ಗಳಿಗೆ, ನಕ್ಷತ್ರ, ನೀವ್ ಹೇಳಿದಾಗ ತಿಥಿ ಎಲ್ಲವೂ ಕೂಡ ನೋಡ್ತೀರಾ. ಸೊ ಈಗ ಒಂದು ಇಲ್ಲಿ ಒಂದು ಹೇಳುತ್ತೆ 2019-20 ನಂತರ ತುಂಬಾ ಚೆನ್ನಾಗಿದೆ ಇವ್ರಿಗೆ ಜಾತಕದಲ್ಲಿ ಅಂತ. ಈಗಲೂ ಚೆನ್ನಾಗಿದೆ, ಗುರುಬಲೂ ಚೆನ್ನಾಗಿದೆ. ಗಜಕೇಸರಿ ಯೋಗದಲ್ಲಿ ಶತ್ರು ಸಂಹಾರವನ್ನ ಮಾಡುವಂತಹ ಯೋಗವಿದೆ, ಅದು ಗುರುದಶೆಯಲ್ಲಿ ಚಂದ್ರಭುಕ್ತಿನೇ ನಡೀತಾ ಇದೆ. ಅದರ ಜೊತೆಯಲ್ಲಿ ಗುರುಬಲ ಅಂದ್ರೆ ಗುರುಬಲ ಅಂತಕ್ಕಂಥ 50% ಮಾತ್ರ ಗುರುಬಲ ಮಕರ ರಾಶಿಯವರಿಗೆ. ಈಗ ಅಂತದ್ರಲ್ಲಿ 7 ವರ್ಷನೇ ಲೆಕ್ಕಕ್ಕಿಲ್ಲ. ಆ ಶನಿ ಸ್ಥಾನದಲ್ಲಿ ದುಸ್ಥಾನ ಅನ್ನುವಂಥದ್ದು ಏನು ಹಾಗಾದ್ರೆ, ಅಂದ್ರೆ ಅದು ಅಂತ ಸಂದರ್ಭದಲ್ಲಿ ಆಗುವಂತ ಕೆಡುಕುಗಳಲ್ಲಿ ಇದು ಒಂದ ಹೇಗೆ ಅಂತ ಅಂದ್ರೆ, ಅಂದ್ರೆ ಗುರು ದಿಸೆ ನಡೀತಿದೆ ಮತ್ತು ಚಂದ್ರಭುಕ್ತಿ ನಡೀತಿದೆ. ಚಂದ್ರ ನಮ್ಮ ಜ್ಯೋತಿಷದಲ್ಲಿ ಇದೆಲ್ಲ ಪಾಠ ಮಾಡೋ ಹೇಳೋ ವಿಷಯಗಳು, ಇದು ವೇದಿಕೆಯಲ್ಲಿ ಹೇಳಂತದ್ದಲ್ಲ. ಚಂದ್ರ ಎರಡನೇ ಮನೆ ಧನಸ್ಥಾನದಲ್ಲಿ ಇದಾನೆ ಹೌದು, ಆದ್ರೆ ಎರಡನೇ ಮನೆಯ ಮಾರ್ಕಸ್ಥಾನ ಅಂತ ಹೇಳ್ತೀವಿ ನಾವು. ಮತ್ತೆ ಅಷ್ಟಮದಲ್ಲಿ ಲಗ್ನಾಧಿಪತಿ ಗುರು ಇದ್ದಾನೆ, ಉಚ್ಚ ಸ್ಥಾನದಲ್ಲಿ ಇದ್ದಾನೆ. ಅಷ್ಟಮ ಸ್ಥಾನನು ಮಾರ್ಕಸ್ಥಾನ ಅಂತಾನೆ ಹೇಳ್ತೀವಿ ನಾವು ಒಂದು ಲೆಕ್ಕದಲ್ಲಿ. ಮತ್ತೆ ಅಷ್ಟಮ ಸ್ಥಾನದಿಂದ ಎರಡನೇ ಮನೆ ನೋಡ್ತಾರೆ ಅಂತ ಗಜಕೇಸರಿ ಯೋಗ ಸೃಷ್ಟಿಯಾಗಿದೆ ಅಂತ ಹೇಳ್ತೀವಿ ನಾವು. ಹಿಂಗೆ ಯೋಗ ಯೋಗಗಳು ಅವಯೋಗಗಳು ಎಲ್ಲ ಕ್ಲಬ್ ಆಗಿದೆ ಇವ್ರ ಜಾತಕದಲ್ಲಿ. ಮತ್ತೆ 7.5 ಅಷ್ಟೇನು ಅವ್ರಿಗೆ ತೊಂದರೆ ಕೊಡದಿದ್ರು ಸಹ, ಮಕರ ರಾಶಿಗೆ ನಮ್ಮ ಕುಮಾರ್ ಹೇಳಿದಂಗೆ 50% ರಾಜಯೋಗವನ್ನ ಗುರು ಕೊಟ್ಟರು ಸಹ, ಗುರು ಲಾಭದಲ್ಲಿ ಇದ್ರು ಸಹ, ಅವ್ರಿಗೆ ಈ ತಕ್ಷಣಕ್ಕೆ ಏನು ಅಂದ್ರೆ ಆ ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರನ ಭುಕ್ತಿ ಮತ್ತು ಅಷ್ಟಮದಲ್ಲಿರ್ತಕ್ಕಂಥ ಗುರುವಿನ ದೆಸೆಯಿಂದ ಇಂಥ ಒಂದು ಸಂಕಟ ಅವರಿಗೆ ಪ್ರಾಪ್ತಿಯಾಗಿದೆ. ಅದರಲ್ಲೂ ನೋಡಿ, ಅವರು ನಿನ್ನೆ ಹೋಗದೆ ಹೋಗಿದ್ದಿದ್ರೆ ಸಿಸಿಬಿಗೆ, ಅಂದ್ರೆ ಜೀವನವನ್ನ ರೂಪಿಸ್ಕೊಳಕ್ಕೆ ಇರತಕ್ಕಂಥ ಸಾಧನಗಳಿವು ಜ್ಯೋತಿಷ ಅಂತಕ್ಕಂಥದ್ದು. ಯಾಕಂದ್ರೆ ಸರ್ವಂ ಗ್ರಹಾಧೀನಂ ಜಗತ್, ಎಲ್ಲವೂ ಗ್ರಹಗಳ ಅಧೀನದಲ್ಲೇ ಇದೆ. ಈ ಸೃಷ್ಟಿಯಲ್ಲಿ ಆಗತಕ್ಕಂಥ ಎಲ್ಲ ಅನಾಹುತಗಳು ಗ್ರಹಗಳೇ ಕಾರಣ. ಮನುಷ್ಯನ ವೈಯಕ್ತಿಕ ಜಾತಕದಲ್ಲಿ ಅವನಿಗೆ ಬರತಕ್ಕಂಥ ಎಲ್ಲ ಸಂಕಷ್ಟಗಳು, ಎಲ್ಲ ರಾಜಯೋಗಗಳು ಗ್ರಹಗಳೇ ಕಾರಣವಾಗೋದ್ರಿಂದ ಅವರ ಜಾತಕವನ್ನ ವಿಶ್ಲೇಷಣೆ ಮಾಡಿ ಹೇಳೋದಾದ್ರೆ ಅವರಿಗೆ ನಿಜವಾಗ್ಲೂ ವಿಶೇಷ ಯೋಗ ಇದೆ. ಆದ್ರೆ ಈ ತಕ್ಷಣಕ್ಕೆ ಅವರಿಗೆ ನಿನ್ನೆ ತಾರಾಬಲ ಇಲ್ದಿದ್ರಿಂದ ಅವ್ರು ನಿನ್ನೆ ಹೋಗ್ಬಾರ್ದಾಯ್ತು, ಇವತ್ತು ಹೋಗಿದ್ರು ಚೆನ್ನಾಗಿತ್ತು, ಅಥವಾ ಇದಕ್ಕೆ ಮೊದಲು ಹೋಗಿದ್ರು ಚೆನ್ನಾಗಿತ್ತು, ಇಂಥ ಒಂದು ಸಂಕಷ್ಟ ಅವರಿಗೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಅದರಿಂದ ಒಟ್ಟಾರೆ ಹೇಳೋದಾದ್ರೆ 4ನೇ ಸ್ಥಾನದಲ್ಲಿರ್ತಕ್ಕಂಥ ಸುಖಸ್ಥಾನದ ಶನಿ ಅವರಿಗೆ ಹಿಂಸೆಯನ್ನು ಕೊಡ್ತಾನೆ ಇರ್ತಾನೆ. ಮತ್ತೆ ಆ ಸುಖಸ್ಥಾನಕ್ಕೆ ಕರ್ಮಸ್ಥಾನದಲ್ಲೇ ಶನಿ, ಇವಾಗ ಮತ್ತೆ ಶನಿಗೆ ಶನಿ ದಶಮದಲ್ಲಿ ಸಂಚಾರ ನಡೀತಾ ಇದೆ. 7.5 ಅಂತ ಕೆಲಸ ಮಾಡಿದ್ರು ಸಹ ಆ ಶನಿ 4ನೇ ಸ್ಥಾನದಲ್ಲಿ ಇರತಕ್ಕಂಥ ಶನಿ ಲಗ್ನದಲ್ಲೇ ಇವತ್ತು ಶನಿ ಸಂಚಾರ ಮಾಡುತ್ತಿಂದ ಲಗ್ನ ಅಂದ್ರೆ ಧನುಸ್ಥಾನ. 7.5 ಶನಿಲೂ ಕೂಡ ನೀವು ಕೆಲವು ಕಡೆ ನೀವೇ ಹೇಳ್ತಿರ್ತೀರ, ಆರಂಭದಲ್ಲಿ ಕೆಲವರಿಗೆ ತುಂಬಾ ಒಳಿತಾಗ್ಬಿಡತ್ತೆ, ಕೊನೆ ಕ್ಷಣದಲ್ಲಿ ಅದು ಬಿಟ್ಟು ಹೋಗ್ಬೇಕಾದ್ರೆ ಸ್ವಲ್ಪ ಸಂಕಷ್ಟಗಳು ಬರ್ತವೆ, ಕೆಲವರಿಗೆ ಅದೇ ಉಳಿತಲ್ಲ. ಆರಂಭದಲ್ಲಿ ಕೆಡಕನ್ನ ಮಾಡ್ತಾನೆ, ಬಿಟ್ಟು ಹೋಗುವಾಗ ಒಳ್ಳೇದನ್ನ ಮಾಡ್ತಾನೆ. ಇವರು 1.5 ವರ್ಷ ಸ್ಟಾರ್ಟ್ ಆಗಿದೆ ಅಂದ್ರೆ ಇನ್ನು 6 ವರ್ಷ ಬಾಕಿ ಇದೆ. ಅದು ಯಾವತ್ತು ಆರಂಭದಲ್ಲಿ ಅದು ವಯಸ್ಥಾನ ಅಂತಕ್ಕಂಥದ್ದು, ಇಂಥದ್ದೆಲ್ಲ ಆರೋಪಗಳು ಬಂದೇ ಬರುತ್ತೆ. ರಾಶಿಗೆ 12ರಲ್ಲಿ ಶನಿ ಅಂದಾಗ ವಯಸ್ಥಾನ ಅಂತ ಖರ್ಚು. ಚಂದ್ರ ರವಿ ವರ್ಗೋತ್ತಮ ಅಂತಕ್ಕಂಥದ್ದು, ವರ್ಗೋತ್ತಮದಲ್ಲಿ 2 ಗ್ರಹಗಳು ಇದ್ದರೆ ಇಡೀ ರಾಜ್ಯವನ್ನೇ ಹಾಳ್ಬಿಡ್ತಾರ ಅವರು. ಅವ್ರೇನು ಅವ್ರು ಸಂಪಾದನೆ ಹೇಗ್ ಮಾಡಿದ್ರು, ಹೇಗ್ ಮಾಡಿದ್ರು ಎಲ್ಲರೂ ಮಾಡೇ ಮಾಡ್ತಾರೆ. ಸೊ ಈಗ ಮೋಸ ಮಾಡದೇ ಯಾರೂ ಕೂಡ ಸಂಪಾದನೆ ಮಾಡಕ್ಕೆ ಆಗುವುದಿಲ್ಲ. 100% ವ್ಯಾಪಾರಂ ದ್ರೋಹ ಸಿಂತನ ಅಂತ ಹೇಳ್ತಾರೆ. ಹಾಗಾಗಿ ದ್ರೋಹ ಮಾಡಿದ್ರೇನೆ ಒಂದು 10 ರೂಪಾಯಿ ಲಾಭ. ನಾನು ಈ ಪೆನ್ 10 ರೂಪಾಯಿ ತಂದಿದ್ದೀನಪ್ಪ, ಒಂದು 1 ರೂಪಾಯಿ ಹಾಕೊಡೋದು ಯಾರು ಕೊಡಲ್ಲ. ಒಂದು ಸುಳ್ಳು ಹೇಳ್ಬೇಕು ಅಂದ್ರೆ ಈ ಪೆನ್ 15 ರೂಪಾಯಿ ಅಂತ, 1 ರೂಪಾಯಿ ಹಾಕೊಡಿ ಅಂತ 16 ರೂಪಾಯಿ ಹೇಳಿದ್ರೆ 1 ರೂಪಾಯಿ ಕಡಿಮೆ ಮಾಡ್ಕೊಂಡು 15 ಕಾರ್ ಕೊಡ್ತಾರೆ. ಇಲ್ಲದೆ 100% ಯಾವುದೇ ಒಂದು ವ್ಯಾಪಾರ ಆಗ್ಲಿ ಸ್ವಂತವರೆಲ್ಲ ಅವರು ಜಾತಕ ರಾಜ್ಯೋಗ ಜಾತಕ ಎರಡು ಮಾತಿಲ್ಲ. ಮತ್ತೆ 2041 ತನಕ ತುಂಬಾ ಚೆನ್ನಾಗಿದೆ, ಶನಿದಶೆ ಕೂಡ ಚೆನ್ನಾಗಿರುತ್ತೆ, ಎರಡು ಮಾತಿಲ್ಲ. ಅವರ 75ನೇ ವಯಸ್ಸು ಮುಗಿಯುವ ತನಕ ತುಂಬಾ ಚೆನ್ನಾಗಿರುತ್ತೆ. ಅದರ ಜೊತೆಯಲ್ಲಿ ಇವತ್ತೇನು ಸಂಖ್ಯಾಶಾಸ್ತ್ರ ಪ್ರಕಾರ ತೆಗೆದುಕೊಂಡ್ರೆ ಜಿ ಜನಾರ್ದನ ರೆಡ್ಡಿ ಅಂತಕ್ಕಂಥದ್ದು 45ನೇ ಸಂಖ್ಯೆ ಬರುತ್ತೆ, ಕುಜನ ಆಧಿಕ್ಯದಲ್ಲಿ ಬರ್ತಕ್ಕಂಥದ್ದು. ಅದೇ ಗಾಲಿ ಜನಾರ್ದನ್ ರೆಡ್ಡಿ ತೆಗೆದುಕೊಂಡ್ರೆ 50 ಬರುತ್ತೆ, 50 ಅಂತಕ್ಕಂಥ ಹೆಚ್ ಡಿ ದೇವೇಗೌಡ ಅಂದ್ರೆ 50. ಸೊ ಗಾಲಿ ಜನಾರ್ದನ್ ರೆಡ್ಡಿ ಅಂತಕ್ಕಂಥದ್ದು ಕೂಡ 50 ಅಂದ್ರೆ ಬುಧ ಲಗ್ನದಲ್ಲಿ ಇರತಕ್ಕಂಥದ್ದು. ಸೊ ನ್ಯೂಮರಾಲಜಿ ಪ್ರಕಾರ ಹೆಸರು ಕೂಡ ಚೆನ್ನಾಗಿದೆ. ರೆಡ್ಡಿ ಬ್ರದರ್ಸ್ ಅಂತ ಕರೆಯಲಿ, ಗಾಲಿ ಜನಾರ್ದನ್ ರೆಡ್ಡಿ ಅಂತ ಕರೆಯಲಿ, ಬರೀ ಜಿ ಜನಾರ್ದನ್ ರೆಡ್ಡಿ ಅಂತ ಕರೆಯಲಿ, ಜನಾರ್ದನ್ ರೆಡ್ಡಿ ಅಂತ ಕರೆಯಲಿ, ಹೆಂಗ್ ಬೇಕಾದ್ರೂ ಸಂಖ್ಯಾಶಾಸ್ತ್ರ ಅವರಿಗೆ ನೇಮಿಯಾಲಜಿ, ಪ್ರೋನೋಲಜಿ, ಗ್ರಾಫಾಲಜಿ, ನೇಮ್ ಸ್ಕೋಪ್ ಸಿಗ್ನೇಚರ್ ಹೇಗಾಗ್ತಾರೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅದನ್ನ ನೋಡ್ರೆ ಇಡೀ ಭವಿಷ್ಯನ ಹೇಳಬಹುದು. ಇದೆಲ್ಲ ಕೂಡ ಚೆನ್ನಾಗಿರೋದ್ರಿಂದ, ಟೈಮು ಕೂಡ ಚೆನ್ನಾಗಿರೋದ್ರಿಂದ, ಅವ್ರ ಹುಟ್ಟು ಜಾತಕ, ಜನ್ಮ ಜಾತಕ, ರಾಜ್ಯೋಗ ಜಾತಕ ಆಗಿರೋದ್ರಿಂದ ಅವ್ರ ಎಷ್ಟೇ CBI ಅಂತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್, ಈಗ CCB ಅಂತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಂದೇನೆ ಹೊರಗೆ ಬಂದ್ರು, ಸ್ಟೇಟ್ ಗೌರ್ಮೆಂಟ್ ಇಂದ ಬರೋದು
ಸುಲಭ ಆಗುತ್ತೆ. ಸುಲಭ. ಓಕೆ, ಒಂದು ಬ್ರೇಕ್ ತಗೊಳ್ತೀನಿ ವೀಕ್ಷಕರೇ. ಬ್ರೇಕ್ ಆದ್ಮೇಲೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೀವಿ. ಈಗೊಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ಜನಾರ್ದನ ಜಾತಕ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವಾಸ್ತು ದೋಷ, ಗ್ರಹಚಾರ ಫಲ ಎಲ್ಲವೂ ಕೂಡ ಇಲ್ಲೊಂದು ಕಡೆ ವ್ಯಕ್ತಿಯ ಆ ಒಂದು ಕ್ಷಣದ ಸಂಕಷ್ಟಗಳಿಗಿರ್ಬೋದು, ಸುಖಕ್ಕಿರ್ಬೋದು, ಒಂದು ರೀತಿಲಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು. ಇನ್ನು ವಾಸ್ತು ದೋಷದ ಬಗ್ಗೆ ಕೂಡ ನಾವು ಆರಂಭದಲ್ಲಿ ಮಾತಾಡಿದ್ವಿ. ಸಾಮಾನ್ಯವಾಗಿ ಈಗ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟೋದಿರ್ಬೋದು, ಇಂಥ ಹಣವಂತರು ಈ ವಾಸ್ತು ದೋಷ ಅಂತ ನಾವೀಗ ಹೇಳ್ತೇವೆ, ಅವರಿಗೆ ಅದನ್ನ ಅನುಭವಿಸುವಂತದ್ದು ಇಲ್ಲ ಅಂದ್ರೆ ಅದು ಜಾತಕದಿಂದಲೂ ಅಥವಾ ಎಲ್ಲ ಒಂದ್ ಕಡೆ ಅದು ಏನು ನೋಡದೇನೆ ಅವೈಜ್ಞಾನಿಕವಾಗಿ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಂಡು ಕಟ್ಬಿಡ್ತಾರೆ ಅನ್ನೋ ತರದಲ್ಲ, ಇವರ ಕೇಸ್ ಅಲ್ಲಿ ಏನ್ ಅನ್ಸುತ್ತೆ ನಿಮಗೆ ಅಂತ? ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತೀವಿ, ಅಂದ್ರೆ ನಾಲ್ಕನೇ ಸ್ಥಾನ ಆಲಯ ಮನೆಗೆ ಕೊಡ್ತೀವಿ. ಜಾತಕದಲ್ಲಿ ನಮ್ಮ ವೈಯಕ್ತಿಕ ಜಾತಕ ಏನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ, ಆ ಜಾತಕದಲ್ಲಿ ನಾಲ್ಕನೇ ಭಾವ ಅಂತ ನಾನು ಮೊದಲೇನು ಹೇಳಿದೆ. ಆ ನಾಲ್ಕನೇ ಭಾವಾಧಿಪತಿ ಇವರಿಗೆ ಲಗ್ನಾಧಿಪತಿನೂ ಗುರು, ನಾಲ್ಕನೇ ಭಾವಾಧಿಪತಿನೂ ಗುರು ಆಗಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇವ್ರಿಗೆ ಒಳ್ಳೆ ಮನೆ ಸಿಗುತ್ತೆ ಅಂತ ಪ್ರಾಪ್ತಿ ಇದೆ ಅವ್ರಿಗೆ, ಪ್ರಾಪ್ತಿ ಇದೆ ಅಂತ ಆಗೋಯ್ತಲ್ಲಿ. ಆದ್ರೆ ಅದು ವಾಸ್ತುಗಿದೆಯಾ ಇಲ್ವಾ ಅನ್ನೋದು ನೋಡೋದು ನಂತರ ಅದು. ಆದ್ರೆ ಇಲ್ಲಿ ನಾ ಏನ್ ಹೇಳ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಯ ಜಾತಕದಲ್ಲಿ ಗ್ರಹಗಳ ಬದಲಾವಣೆ ಆದಾಗ ಅವನಿಗೆ ಏರುಪೇರುಗಳು ಈ ತರ ಎಲ್ಲ ಸಂಕಟಗಳು ಬರ್ತವೆ. ಆದ್ರೆ ವಾಸ್ತು ಪ್ರಕಾರ ನೀವು ಮನೆ ಅಂತ ಮಾಡ್ಕೊಂಡ್ಬಿಟ್ಟಾಗ ನಿಮಗೆ ಯಾವುದೇ ಗ್ರಹಗಳ ಬದಲಾವಣೆ ಆದರೂ ಸಹ ವಾಸ್ತುವಿನಲ್ಲಿ ಅಷ್ಟದಿಕ್ಪಾಲಕರ ಅನುಗ್ರಹ ನಿಮಗೆ ರಕ್ಷಣೆ ಕೊಟ್ಟು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅಟ್ಟರ್ ಫ್ಲಾಪ್ ಆಗೋದಕ್ಕೆ ಬಿಡೋದಿಲ್ಲ. ಆದ್ರಿಂದ ವಾಸ್ತು ಮಾಡ್ಕೊಳ್ಳಿ ಅಂತ ಹೇಳೋದು. ಅದರಿಂದ ಇವರು ಯಾರ ಹತ್ರ ವಾಸ್ತು ನೋಡಿಸಿದಾರೋ ಏನ್ ಮಾಡಿದಾರೋ ಅದು ಗೊತ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ವಾಸ್ತು ಬಗ್ಗೆನೆ ಮಾಹಿತಿ ಇರಲ್ಲ, ಎಲ್ಲರೂ ವಾಸ್ತು ಆಗ್ಬಿಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಇದು ಒಳ್ಳೆ ಬಿಸ್ನೆಸ್ ಆಗ್ಬಿಟ್ಟಿದೆ, ದುಡ್ಡು ಮಾಡೋ ಒಂದು ಕಳ ಆಗಿರೋದ್ರಿಂದ ಇವತ್ತು ಹಿಂಗಾಗ್ತಿರೋದ್ರಿಂದ ಅವ್ರವ್ರ ಕರ್ಮಾನುಸಾರ ಒಳ್ಳೆ ಗುರು ಸಿಗ್ಬೇಕಾದ್ರೂ ಒಳ್ಳೆ ಯೋಗ ಬೇಕು ಅಂತ. ಅಲ್ಲೂ ಕೂಡ ಒಳ್ಳೆ ಗುರು ಸಿಗ್ಬೇಕಾದ್ರೂ ಒಳ್ಳೆ ಯೋಗ ಬೇಕು. ಅದು ನಿಮ್ಗೆ ಗುರು ದಿಸೆನಲ್ಲೇ ಬರುತ್ತೆ ಅಥವಾ ಗುರು ಬಲ ಬಂದಾಗ ಮಾತ್ರನೇ ಬರುತ್ತೆ. ಬೇರೆ ಗ್ರಹಗಳ ದೆಸೆ ಇದ್ದಾಗ ಹಿಂಗೆಲ್ಲ ಕೆಟ್ಟವರೆಲ್ಲ ಸಿಗ್ತಾರೆ, ಹಿಂಗಾಗ್ಬಿಟ್ಟಿದೆ. ಸೊ ಆದ್ರಿಂದ ಇವ್ರಿಗೆ ವಾಸ್ತು ಬಲ ಹೇಗಿದೆ ಅಂತ ಮನೆ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಒಂದು. ಮತ್ತು ವಾಸ್ತು ದೋಷ, ಯಾಕಂದ್ರೆ ಇವ್ರು ಅಲ್ಲಿ ವಾಸನೆ ಮಾಡ್ತಾ ಇಲ್ಲ ಅಂದಾಗ ಆ ವಾಸ್ತು ದೋಷ ಇವ್ರ ಮೇಲೆ ಏನು ಕೆಲಸ ಮಾಡಿರಲ್ಲ. ಯಾಕೆ ನಾಲ್ಕನೇ ಭಾವದಲ್ಲಿ ಶನಿ ಅವ್ರಿಗೆ ಆ ಯೋಗವನ್ನು ಕೊಟ್ಟಿರಲ್ಲ. ಆದ್ರೂ ಸಹ ಗ್ರಹಗಳಲ್ಲಿ ಅವರ ಚಲನೆ ಮೇಲೆ ಅನುಸರಿಸಿ ಎಲ್ಲರ ಜೀವನವು ನಿಂತ್ಕೊಳ್ಳೋದ್ರಿಂದ ಅವ್ರಿಗೀಗ ಗುರುದೆಸೆ ಚಂದ್ರಭುಕ್ತಿ ನಡೀತಾ ಇದ್ದು, ಮತ್ತು ಗುರು ಏನು ಅವರ ಜನ್ಮಗುರು ಇದೆ, ಜನ್ಮಗುರು ಅಷ್ಟಮ ಗುರುಗೆ ಗುರು ಪಂಚಮದಲ್ಲಿ ಇರೋದ್ರಿಂದ ಈ ನವಪಂಚಮ ಜನ್ಮ ಜಾತಕದಲ್ಲ ಗುರುಗೂ ಮತ್ತು ಈಗ ಗೋಚಾರದ ಗುರುಗೂ ನವಪಂಚಮ ಯೋಗ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ನಿನ್ನೆಯ ತಾರಾಬಲದ ಪ್ರಕಾರ ಅವ್ರಿಗೆ ತಾತ್ಕಾಲಿಕ ಹಿನ್ನಡೆ ಉಂಟಾದ್ರೂ ಆಗಬಹುದು, ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಅದರಿಂದ ವಾಸ್ತುನ ಇದಕ್ಕೆ ಕ್ಲಬ್ ಮಾಡಕ್ ಬರಲ್ಲ. ಅದ್ರ ಎಲ್ಲರೂ ವಾಸ್ತು ಮಾಡಿಸ್ಕೊಂಡ್ರೆ ಬಹಳ ಒಳ್ಳೇದು, ಆದ್ರೆ ಕೆಲವರಿಗೆ ಆ ಯೋಗ ಇರುತ್ತೆ. ಆಮೇಲೆ ಬಹಳಷ್ಟು ಜನ ಇದನ್ನ ನಂಬಲ್ಲ ಏನ್ ವಾಸ್ತು ಅಂತ ಹೇಳ್ತಾರೆ. ಅಲ್ಲ, ದೇವರು ನಂಬಲ್ಲ, ಧರ್ಮ ನಂಬಲ್ಲ, ವಾಸ್ತು ನಂಬಲ್ಲ, ಜ್ಯೋತಿಷ್ಯ ನಂಬಲ್ಲ, ಇಂಥ ಒಂದು ಗುಂಪೆ ಬೇರೆ ಇದೆ ವಿಚಾರವಾದಿಗಳು ಅಂತೇಳಿ. ಇದರಿಂದ ಅವ್ರ ಬಗ್ಗೆ ನಾವೇನ್ ಮಾತಾಡೋದು ಬೇಡ ಬಿಡಿ. ಅದರಿಂದ ಈ ವಾಸ್ತುಶಾಸ್ತ್ರವನ್ನ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ವಾಸ್ತು ಮತ್ತು ಜ್ಯೋತಿಷ್ಯ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡ್ತವೆ ಅಂತ ಖಂಡಿತವಾಗೂ ವಾಸ್ತು ತಜ್ಞನಾಗಿ ನಾನು ಈ ಮಾತನ್ನ ಹೇಳ್ತೇನೆ. ನಂದು ವಾಸ್ತುದೀಪಿಕಾ ಅಂತೇಳಿ 8 ಪುಸ್ತಕಗಳು ಬಿಡುಗಡೆ ಆಗಿದೆ. ನಾಳೆ ಬರತಕ್ಕಂಥ ಡಿಸೆಂಬರ್ 23ನೇ ತಾರೀಕು ಕಾಡಸಿದ್ದೇಶ್ವರ ಮಠದ ಅಜ್ಜಯ್ಯನವರು ಬಂದು ನನ್ನ 9ನೇ ಆವೃತ್ತಿ ಮುದ್ರಣ ಏನಿದೆ ಅದನ್ನ ಬಿಡುಗಡೆ ಮಾಡ್ತಿದ್ದಾರೆ. ನಾವು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಮಾಡ್ತಾ ಇದ್ದೀವಿ. ಅದನ್ನ ಸಾರ್ವಜನಿಕರು ಯಾರೆಲ್ಲ ಈ ಒಂದು ಕಾರ್ಯಕ್ರಮ ನೋಡ್ತಿದ್ದಾರೆ ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಾನು ಪತ್ರಿಕಾಗೋಷ್ಠಿ ಕರೆದು ನಾವೆಲ್ಲರೂ ಆಹ್ವಾನ ಮಾಡ್ತೀವಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂತ ಖಂಡಿತ ಹೇಳ್ತೀನಿ. ಓಕೆ, ಈಗ ಮತ್ತೊಂದು ಅಂದ್ರೆ ಈಗ ಮೊನ್ನೆ ಅಷ್ಟೇ ಉಪಚುನಾವಣೆ ನಡೀತಾ ಇರಬೇಕಾದ್ರೆ ರೆಡ್ಡಿ ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಬಹಿರಂಗವಾಗಿ ಹೇಳಲ್ಲ, ರೆಡ್ಡಿ ನಮ್ಮ ಪರವಾಗಿರುವಂತ ನಾಯಕ, ನಮ್ಮ ಜೊತೆ ಇರುವಂತ ನಾಯಕ, ನಮ್ಮ ಬಿಜೆಪಿಯವರು ಅಂತ ಹೇಳೋದೇ ಇಲ್ಲ. ಎಲ್ಲೂ ಕೂಡ ಬಿಜೆಪಿ ಪರವಾಗಿಲ್ಲ ಅಂತ ಯಾಕೆ ಹೇಳ್ತಾರೆ? ರೆಡ್ಡಿ ಅವರಿಗೆ ಎಲ್ಲೋ ಒಂದ್ ಕಡೆ ರಾಜಕೀಯ ಅನ್ನುವಂಥದ್ದು ಮತ್ತೆ ಒಲಿಯುವಂತ ಸಾಧ್ಯತೆ ಇದೆಯೋ ಇಲ್ವೋ ಅನ್ನುವಂಥದ್ದು ಒಂದು. ಎರಡನೇದಾಗಿ ರೆಡ್ಡಿಯವರ ಮೇಲೆ ಬಂದಂತಹ ಆರೋಪಗಳಿಂದಾಗಿ ಎಲ್ಲಿ ನಮ್ಮ ಪಕ್ಷಕ್ಕೂ ಅದರ ಒಂದು ಆರೋಪಗಳು ಬೆತ್ಕೊಳ್ತವೋ, ಜನ ನಮ್ಮನ್ನ ಮತ್ತೆ ದೂಷಿಸ್ತಾರೇನೋ ಅಂತ ಭಯ ಇದೆ. ಹಾಗಾಗಿ ರೆಡ್ಡಿಯವರಿಗೆ ಮತ್ತೆ ರಾಜಕೀಯದಲ್ಲಿ ಬರುವಂತಹ ಚಾನ್ಸಸ್ ಇದೆಯಾ? ಹೇಗೆ? ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಮ್ಮ ಕುಮಾರ್ ಹೇಳಿದಾಗೆ ಲಗ್ನದಲ್ಲೇ ಗುರು ಇರೋದ್ರಿಂದ, ಅದು ಲಗ್ನದಲ್ಲೇ ರವಿ ಇರೋದ್ರಿಂದ, ರವಿ ಲಗ್ನಕ್ಕೆ ಭಾಗ್ಯಾಧಿಪತಿ ವರ್ಗೋತ್ತಮ, ಮತ್ತೆ ನವಾಂಶ ನವಾಂಶಕ್ಕೆ ಬರ್ತೀವಿ, ನವಾಂಶಕ್ಕೆ ಬಂದಾಗ ರವಿ ಅಲ್ಲೇ ಇದ್ದಾಗ ಅದನ್ನು ವರ್ಗೋತ್ತಮ ಅಂತ ಹೇಳ್ತೀವಿ. ರಾಶಿ ಜಾತಕದಲ್ಲಿ ಇರ್ತಕ್ಕಂಥ ಗ್ರಹ ನವಾಂಶದಲ್ಲೂ ಅಲ್ಲೇ ಇದ್ದಾಗ
ಅದನ್ನ ವರ್ಗೋತ್ತಮ ಅಂತ ನಾವು ಹೇಳೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ರಾಜಯೋಗ ಇದೆ. ಇವತ್ತು ಬಿಜೆಪಿಯವರು ಇವರ ಒಂದು ಸಂಕಷ್ಟವನ್ನ ನೋಡಿ ಅಥವಾ ಇವ್ರು ಏನೋ ಕೆಟ್ಟ ಹೆಸರು ಬಂದಿದೆ, ನಾವು ಸೇರಿಸ್ಕೊಂಡ್ರೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಉದ್ದೇಶದಲ್ಲಿ ಅವ್ರು ಹೇಳ್ತಾ ಇರ್ಬೋದು. ನಿಜವಾಗ್ಲೂ ಬಿಜೆಪಿ ಅವರು ತಿನ್ನು ಅನ್ನ ಒದ್ಕೊಂತ ಇದ್ದಾರೆ ಅಂತ ಹೇಳ್ಬೋದು. ತಿನ್ನು ಅನ್ನನ ಒದ್ಕೊಂಡ್ರೆ ಹೆಂಗೆ, ಆ ಯೋಗ ಇಲ್ಲ ಅಂತ ಕಾಣುತ್ತೆ. ಇವ್ರನ್ನ ಜೊತೆಗೆ ಇಟ್ಕೊಂಡು ಕರ್ಕೊಂಡು ಹೋಗೋ ಯೋಗ ಇಲ್ವೇನೋ, ಅದಕ್ಕೆ ಒದ್ಕೊಂತ ಇರ್ಬೋದು. ಈ ಜನಾರ್ದನ್ ರೆಡ್ಡಿಗೆ ಬಂದಿರತಕ್ಕಂಥ ಸಂಕಷ್ಟ ನೆಪ ಮಾತ್ರ ಮತ್ತು ತಾತ್ಕಾಲಿಕ ಅಷ್ಟೇ. ಖಂಡಿತವಾಗ್ಲಿ ಇವ್ರ ಜಾತಕ ಚೆನ್ನಾಗಿದೆ, ಯಾಕಂದ್ರೆ ಯಾರೇ ಆಗ್ಬೋದು, ನಮ್ಗೇನು ನಮ್ಗೆಲ್ಲಾ ಪಕ್ಷದವರು ಒಂದೇ, ಯಾರ ವ್ಯಕ್ತಿಯ ಜಾತಕ ಹೆಂಗಿದೆ ಅಂತ ನಾವು ವಿಶ್ಲೇಷಣೆ ಮಾಡೋದು ಅಷ್ಟೇ. ಆದ್ರಿಂದ ಖಂಡಿತವಾಗ್ಲಿ ಇವರಿಗೆ ಮುಂದಿನ ಭವಿಷ್ಯಗಳು, ಗುರುದೇಸೆ ಆದ್ಮೇಲೆ ಬರ್ತಕ್ಕಂಥ ಶನಿ ದೇಶ, ಅವನು ಧನಸ್ಥಾನಾಧಿಪತಿ ಮತ್ತು ತೃತೀಯ ಸ್ಥಾನಾಧಿಪತಿಯಾಗಿ ಸುಖಸ್ಥಾನ ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಶನಿ ದೇಶನೂ ಇವ್ರಿಗೆ ಒಳ್ಳೆ ಯೋಗವನ್ನು ಕೊಡುತ್ತೆ, ಗುರುದೇಸೆನೂ ಒಳ್ಳೆ ಯೋಗ ಕೊಡೋದ್ರಿಂದ ಇವ್ರಿಗೆ ನಿಜವಾಗ್ಲೂ ಖಂಡಿತವಾಗ್ಲೂ ರಾಜಯೋಗ ಇದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಓಕೆ, ಕೊನೆಯದಾಗಿ ಏನ್ ಹೇಳ್ತೀರಾ? ಸೆಕೆಂಡ್ ರೌಂಡ್ ಅಂತೂ ಸ್ಟಾರ್ಟ್ ಮಾಡೋದು ಗ್ಯಾರಂಟಿ 2021 ನಂತರ. ಇದೆಲ್ಲ ಕೂಡ ತಾತ್ಕಾಲಿಕ. ಇದು 21ನೇ ಇಸ್ವಿ ತನಕ, ಗುರುದಶೆ ಮುಗಿಯೋ ತನಕ ಬರೀ ಪೂಜೆ ಪುನಸ್ಕಾರ ಹೋಮ ಹವನ. ನಾನು ಮತ್ತೆ ಗುರುಗಳ ಮುಂದೆನೆ ಅವತ್ತು ಒಂದು ವೇದಿಕೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಶಿವಲಿಂಗ ಧಾರಣೆ ಮಾಡ್ಕೊಂಡ್ರು. ನಾನು ಇವತ್ತಿಂದ ಜನಾರ್ದನ್ ರೆಡ್ಡಿ ಲಿಂಗಾಯತ ರೆಡ್ಡಿ ಅಂತ ಕರೀರಿಯಪ್ಪ ಅಂತ ಹೇಳಿ ನಮ್ಮ ಇಬ್ಬರು ಮುಂದೆನೆ ಹೇಳಿದ್ರು. ಪಾಪ ತುಂಬಾ ಹೆಮ್ಮೆಯಿಂದ ಹೇಳ್ಕೋಬೇಕು. ಬಟ್ ಇಂಥದ್ರಲ್ಲಿ ಹೆಚ್ಚಿಗೆ ತೊಡಗಿಸ್ಕೋತಾರೆ. ಈ ಗುರುದಶೆ ಮುಗಿಯೋ ತನಕ ಹೆಚ್ಚಾಗಿ ಪೂಜೆ ಪುನಸ್ಕಾರ ಹೋಮ ಹವನ ದೇವಸ್ಥಾನಗಳ ತಿರುಗಾಟಗಳು ಇದೆಲ್ಲ ಇದ್ದಿದ್ದೇ ಅವ್ರಿಗೆ 21ನೇ ಇಸ್ವಿ ತನಕ. 21ರ ನಂತರ ಅವರ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಸೊ ತೊಡಗಿಸ್ಕೋತಾರೆ. 90 ವರ್ಷ ರಾಜ್ಯ ಹೌದು, ದೈವಬಲ ಇದೆ, ದೈವಬಲ ಇದೆ. ಸೊ ಖಂಡಿತವಾಗ್ಲೂ ಕೂಡ ಸೊ ಗುರುಬಲ ಅಂತ ಏನ್ ಹೇಳ್ತೀವಿ ಈಗ. ಗುರುಬಲ ಅಲ್ಲದೆ ಈಗ ಪೂರ್ವ ಪುಣ್ಯಸ್ಥಾನ ಗುರುಗಳು ಹೇಳಿದ್ರು ವಾಸ್ತು ಪ್ರಕಾರ ಅಂತ ಹೇಳಿ, ನನ್ನ ಪ್ರಕಾರ ಅವ್ರು ಕಟ್ಟಿರ್ತಕ್ಕಂತ ಮನೆಯಲ್ಲಿ ನೈಋತ್ಯ ಭಾಗ ಅಂದ್ರೆ ರಾಹು ಸಂಚಾರ, ನೈಋತ್ಯಕ್ಕೆ ರಾಹು ಅಂತ ಹೇಳ್ತೀವಿ, ರಾಹು ಅಂತ ಹೇಳ್ತೀವಿ, ಆ ನೈಋತ್ಯದಲ್ಲಿ ರಾಹು ಭಾಗದಲ್ಲಿ ಏನಾದ್ರು ಹಿಂದೆ ಮುಂದೆ, ಅದಕ್ಕೆ ಆ ಮನೆಯಲ್ಲಿ ಮಲಗಕ್ ಬಿಡಲ್ಲ ಮಾಸ್ಟರ್ ಬೆಡ್ರೂಮ್ ಅಲ್ಲಿ. ನೋಡಿ ಪೂರ್ವ ಪುಣ್ಯಸ್ಥಾನದಲ್ಲಿ ಇರ್ತಕ್ಕಂತ ರಾಹು ಎಲ್ಲೋ ಒಂದ್ ಕಡೆ ಅವರಿಗೆ ತೊಂದರೆ ಕೊಡುತ್ತೆ. ಆ ಪೂರ್ವ ಪುಣ್ಯಸ್ಥಾನದಲ್ಲಿ ಇರ್ತಕ್ಕಂತ ರಾಹುಗೆ ಸ್ಟ್ರಾಂಗ್ ಪರಿಹಾರ ಮಾಡ್ಕೊಂಡ್ರೆ 100% ಈಗ ಮಾತ್ರವಲ್ಲ, ಇನ್ನು 75ನೇ ವಯಸ್ಸು ಕಲಿಯೋ ತನಕ 2041ನೇ ಇಸ್ವಿ ತನಕ ಈ ತರ ಕೇಸುಗಳು ಎಷ್ಟು ಬಂದರೂ ಕೂಡ ಗೆದ್ದು ಬಿಡ್ತಾರೆ. ಧನ್ಯವಾದಗಳು ಇಬ್ರು ಗುರುಗಳಿಗೂ ಕೂಡ ಸಾಕಷ್ಟು ಮಾಹಿತಿ ಕೊಟ್ರಿ. ಈಗ ಜನಾರ್ದನ ರೆಡ್ಡಿ ಅವರು ಒಂದು ಸಿಸಿಬಿ ವಿಚಾರಣೆ ಎದುರಿಸ್ತಾ ಇದ್ದಾರೆ, ಅದು ಏನು ನಿಜವಾಗ್ಲೂ ಆರೋಪ ಸಾಬೀತಾಗುತ್ತೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ವಿಚಾರಣೆ ಹಂತದಲ್ಲಿದೆ. ಆದ್ರೆ ಅವರ ಮುಂದಿನ ದಿನಗಳು ಚೆನ್ನಾಗಿರುತ್ತೆ ಅಂತ ಜ್ಯೋತಿಶಾಸ್ತ್ರ ಹೇಳ್ತಾ ಇದೆ ಅಂತ ಗುರುಗಳಿಬ್ರು ಕೂಡ ಹೇಳಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ. ಸುದ್ದಿ ಗದ್ದಲವಲ್ಲ.